ಪ್ಲಾಸ್ಟಿಕ್ ತಿನ್ನೋದು ನನಗೊಂದಿನ ಗೊತ್ತಾಯಿತು. ಸಗಣಿಯಲ್ಲಿ ಪ್ಲಾಸ್ಟಿಕ್ ಬಂದಿತ್ತು, ಪ್ಲಾಸ್ಟಿಕ್ ನೋಡಿದೆ ನಾನು ಸಗಣಿಲಿ. ಅವಾಗ ನನಗೆ ಬಹಳ ಬೇಜಾರಾಯ್ತು. ನಾವು ಸಾಕಿದ್ಮೇಲೆ ಕ್ಲೀನಾಗಿ ಕರೆಕ್ಟಾಗಿ ಸಾಕಬೇಕು, ನಮ್ಮ ಇದಕ್ಕೋಸ್ಕರ ಅವುಗಳನ್ನ ಬಲಿ ಮಾಡಬಾರ್ದಲ್ವಾ. ಸಾಕ್ಲಿಕ್ಕೆ ತಾಕತ್ತಿದ್ರೆ ಕಟ್ಟಿ ಸಾಕು, ಇಲ್ಲ ಈ ಥರ ಹೊರಗಡೆ ಬಿಟ್ಟು ಸಾಕೋದಾದ್ರೆ ಈ ಕೆಲಸ ಇವತ್ತೇ ನಿಲ್ಲಿಸು ಅಂತೇಳಿ ನಾನೇ ಮನಸ್ಸಲ್ಲಿ ಅಂದ್ಕೊಂಡು ಹಸುನ ಬಿಡೋದು ನಿಲ್ಲಿಸಿದೆ. ಹಗಲೊತ್ತಲ್ಲಿ ಚೆನ್ನಾಗಿರೋ ಸೈಟಲ್ಲಿ ಉದ್ದ ಹಗ್ಗ ಹಾಕಿ ಕಟ್ಟೋದು, ಅಲ್ಲಿ ಹಗಲು ಮೆಂದ್ಕೊಂಬರ್ತಾಳೆ. ಬೆಳಿಗ್ಗೆ ಸಂಜೆ ಒಣಹುಲ್ಲು, ಮತ್ತು ಹಿಂಡಿ ಬೇರೆ ಬೇರೆ ಥರ ವೆರೈಟಿ ಹಿಂಡಿ, ತಂಪಿರೋ ಹಿಂಡಿ, ರಾಗಿ ಹಿಟ್ಟು, ರಾಗಿನ ಒಂದು ಎರಡು ಮೂಟೆ ಹಿಟ್ಟು ಮಾಡಿಸಿ ಇಟ್ಟಿದ್ದೀನಿ. ಫ್ರೆಶ್ ಕ್ಲೀನ್ ನಾ ಆ ಹಿಟ್ಟು ನಾನೀಗ ಮನೆಗೆ ತೊಗೊಂಡೋಗಿ ರೊಟ್ಟಿ ಮಾಡ್ಕೋಬೋದು, ಅಷ್ಟು ಕ್ಲೀನ್. ಹಸುಗೆ ಅಂತೇಳಿ ಅಡಿ ಬಿದ್ದಿರೋ ಹಿಟ್ಟು ಅದಲ್ಲ, ರಾಗಿ ಖರೀದಿ ಮಾಡಿ ಅದನ್ನು ಕ್ಲೀನ್ ಮಾಡಿಸಿ ಹಿಟ್ಟು ಮಾಡಿಸಿ ಅಲ್ಲಿ ಒಳಗಡೆ ಏನು ಇಟ್ಕೊಂಡಿದ್ದೀನಿ, ನಾನು ಬೇಕಾದ್ರೆ ಹೋಗಿ ರಾಗಿ ಗಂಜಿ ಮಾಡಿ ಕುಡಿಬೋದು, ಅಷ್ಟು ಕ್ಲೀನ್, ಅಷ್ಟು ಸ್ವಚ್ಛವಾಗಿರೋ ಹಿಂಡಿ. ಆಯ್ತಾ, ಮತ್ತು ಇವಳಿಗೆ ನಾವು ತಿಂದಿರೋ ಮೊಸರು ನೀರೆಲ್ಲ ಕೊಡಲ್ಲ ನಾನು. ಮೊಸರು ಅಂದರೆ ಇವಳು ಗೋಮಾತೆ ದೇವರಲ್ವಾ, ನಾವು ತಿಂದು ಮಿಕ್ಕಿರೋದನ್ನು ಅವುಗಳಿಗೆ ಕೊಡಬಾರ್ದು. ಅವು ತಿಂದು ಮಿಕ್ಕಿರೋದನ್ನ ನಾವು ತಿನ್ಬೋದು, ಅದು ಪ್ರಸಾದ ಥರ. ಬಟ್ಟು ಅವುಗಳಿಗೆ ಅನ್ನ ಕೊಡ್ತೀನಿ, ಸ್ವಸ್ವಲ್ಪ ತಿಂಡಿ ಬೆಲ್ಲ ಎಲ್ಲ ಕೊಡ್ತೀನಿ, ಬಟ್ ಮೊಸರು ಅಲ್ಲ ಅದು, ನಾನು ತಿಂದಿರೋ ಪ್ಲೇಟಿದ ಮೊಸರು ಅಲ್ಲ ಅದು, ಫ್ರೆಶ್ ಕ್ಲೀನ್. ದೇವ್ರ ಥರ ಟ್ರೀಟ್ ಮಾಡಬೇಕು ನೀವು ಅದನ್ನು. ಯಾವಾಗ ಅದನ್ನು ಸೇವಾ ಮನೋಭಾವದಿಂದ ನೋಡ್ತೀರಿ ಆವಾಗ ನೀವು ಉದ್ಧಾರ ಆಗ್ತೀರಿ. ನಾನು ಆವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಮಾತಾಡಿದೆ, ರೈತರು ಹೆಂಗೆ ಟ್ರೀಟ್ ಮಾಡ್ತಾರೆ ಹಸುಗಳನ್ನ ಅಂತೇಳಿ. ಮೂಗ್ದಾರ ಹಾಕಿದ್ರು ಬೇಜಲ್ಲ, ಓಕೆ ಹಾಕಿ ಈ ಕಡೆ ಒಂದು ಹಗ್ಗ ಹಾಕಿ ಈ ಕಡೆ ಒಂದು ಹಗ್ಗ ಹಾಕಿ ಕಟ್ಟಿದ್ರೆ ಅವು ಹೆಂಗೆ ಬದುಕದ, ಹಿಂಸೆ ಆಗಲ್ವ, ಇರಿಟೇಷನ್ ಆಗುತ್ತೆ ಅವಾಗ. ಏನು ಬದುಕೇ ಒಂದು ಇರಿಟೇಷನ್, ಬದುಕು ಹಿಂಸೆ ಆಗಿಬಿಡುತ್ತೆ. ಮೇಯ್ನು ನಿಮಗೆ ಹಿಂಸೆ ಯಾವಾಗತ್ತೆ ಅಂದರೆ ನಿಮಗೆ ಒಂದು ಬೆನ್ನು ತುರಿಸಿದಾಗ ಹಿಂಗೆ ತುರ್ಸ್ಕೊಬೇಕು, ಅದು ಖುಷಿ. ಅದು ನಿಮ್ಗೆ ಹಿಂಗೆ ಕೈ ಕಟ್ಟಿ ಬೆನ್ನಿಗೆ ಒಂದು ಇರುವೆ ಇರುವೆ ಬಿಟ್ಟು ತುರ್ಸಾದ್ರೆ ಅದು ನೀವು ತುರ್ಸ್ಕೊಂಡಿಲ್ಲ ಅಂದಾಗ ನಿಮಗೆ ಹಿಂಸೆ ಆಗುತ್ತೆ, ಈ ಜೀವನನೇ ಬೇಡ ಗುರು ಅನ್ಸ್ಬಿಡುತ್ತೆ, ಅದೇ ದೊಡ್ಡ ಹಿಂಸೆ ಆಗುತ್ತೆ. ಅವುಗಳು ಜೀವ ಅಲ್ವಾ, ಯಾವಾಗ ಎಲ್ಲಿಯವರೆಗೆ ರೈತರು ಹಸುಗಳನ್ನ ಕಮರ್ಷಿಯಲ್ ಆಗಿ ವ್ಯವಹಾರಿಕವಾಗಿ ಥಿಂಕ್ ಮಾಡ್ತಾರೆ ಅಲ್ಲಿಯವರೆಗೂ ಅವ್ರು ಉದ್ಧಾರ ಆಗಲ್ಲ. ಅಲ್ಲಿಯವರೆಗೂ ಅಂದ್ರೆ ಇಲ್ಲಿ ನೀವು ನೋಡ್ಬೇಕಾಗಿರೋದು ನೀವು ಕಮರ್ಷಿಯಲ್ ಆಗಿ ನೋಡ್ತಾ ಇಲ್ಲ, ಹಂಗಾಗಿ ನೀವು ಹೆಚ್ ಎಫ್ ಹಸು ತಂದ್ರು ಉದ್ಧಾರ ಆದ್ರೆ, ಗಿರ್ ಹಸು ತಂದ್ರು ಉದ್ಧಾರ ಆದ್ರೆ, ಇನ್ ಬೇರೆ ಇನ್ನೂ ಒಂದ್ ಹತ್ತು ಹಸು ಕಟ್ಟಿದ್ರು ಉದ್ಧಾರ ಆಗ್ತದೆ, ಹಸು ಕಟ್ಟಿದ್ರು ಉದ್ಧಾರ ಆಗ್ತಿದೆ. ಅದ್ರಲ್ಲೇನು ಅಲ್ವಾ, ನಾವು ನೋಡೋ ದೃಷ್ಟಿಕೋನ ಏನಿದೆ, ವ್ಯಾವಹಾರಿಕವಾಗಿ ಹಸುಗಳನ್ನ ಸಾಕಬೇಡಿ, ಪ್ರೀತಿಯಿಂದ ಸಾಕಿ, ನೂರಕ್ಕೆ ನೂರು ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದು ಸರ್, ನೀವು ಈಗ ಕೆಲಸ ಎಷ್ಟು ಗಂಟೆಗೆ ನಿಮಗೆ? ನನಗೆ ಮಧ್ಯಾಹ್ನ ಒಂದು ಗಂಟೆಯಿಂದ 1-11 ಶಿಫ್ಟ್, ವರ್ಕ್ ಫ್ರಮ್ ಹೋಮ್. 1-11 ನಂದು ವರ್ಕಿಂಗ್ ಟೈಮಿಂಗ್ಸ್. ನಾನೊಂದು 12 ಗಂಟೆಗೆ ವರ್ಕ್ ಶುರು ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಸಂಜೆ ಒಂದು ಅರ್ಧ ಗಂಟೆ ನನಗೆ ಇವಳು ಕೆಲಸಕ್ಕೆ ಬೇಕು, ಒಂದು ಅರ್ಧ ಗಂಟೆ ಹಾಲು ಕರೀಲಿಕ್ಕೆ ಬೇಕು. ಅರ್ಧ ಗಂಟೆ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗ್ಲಿಕ್ಕೋಸ್ಕರ ನಾನು ಒಂದು ಗಂಟೆ ಮುಂಚೆ ವರ್ಕ್ ಶುರು ಮಾಡ್ತೀನಿ 12 ಗಂಟೆಗೆ. ಸೊ ಈ ಕೆಲಸದಿಂದ ಯಾವ ಕಾರಣಕ್ಕೂ ನನ್ನ ಆಫೀಸ್ ಕೆಲಸಕ್ಕೆ 1% ಇಂಪ್ಯಾಕ್ಟ್ ಆಗ್ದಂಗೆ ನೋಡ್ಕೊತೀನಿ. ಇದಕ್ಕೆ ಬೆಳಿಗ್ಗೆ 2-3 ಗಂಟೆ ಬೆಳಿಗ್ಗೆ ಇಲ್ಲೇ ಟೈಮ್ ಕಳಿತೀನಿ, 6-9 ಗಂಟೆವರೆಗೆ ಫುಲ್ ಕ್ಲೀನ್, ಕೆಚ್ಚಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಳಗಡೆ ಕ್ಲೀನ್ ಮಾಡಿ ಸಂಜೆ ಕೆಲಸನೂ ಬೆಳಿಗ್ಗೆ ಮಾಡಿಟ್ಟು, ಸಂಜೆ ಕೆಲಸನೂ ಅಂದರೆ ಹಿಂಡಿ ಎಲ್ಲ ನೆನೆಸಿ ಇಟ್ಟು ಸಂಜೆ ನೀವು ಬರೀ ಜಸ್ಟ್ ಹಾಲು ಮಾತ್ರ ಕರಿಬೇಕು ಹಂಗೆ. ಇದು ಮಧ್ಯಾಹ್ನ ಬಿಸಿಲೊತ್ತಿ ಕುಡಿಲಿಕ್ಕೆ, ಇದು ರಾಗಿ ಹಿಟ್ಟು ಮತ್ತೆ ಕಡಲೆ ಹಿಂಡಿ, ಕಡಲೆ ಹೊಟ್ಟು, ಚಕ್ಕೆ ಬೋಸೆಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಒಂದಿಷ್ಟು ಉಪ್ಪು ಹಾಕಿ ನೆನೆಸಿಟ್ಟಿರೋದು ಇದು ಮಧ್ಯಾಹ್ನ ಜೊತೆ ಕುಡಿಲಿಕ್ಕೆ. ಏನಕ್ಕೆ ಮಧ್ಯಾಹ್ನ ಸಪ್ರೇಟ್ ಕೊಡ್ತೀರಾ? ನೀರು ತರ ಅದು, ನೀರು ತರ ಬಿಸಿಲತ್ತಲ್ಲಿ ಇಲ್ಲಿ ನೀರು ಕೂಡ ಇದೆ, ನೀರು ಕುಡಿಬೇಕಂದ್ರೆ ನೀರು ಕುಡಿಲಿ, ನೀರು ಚಪ್ಪೆ ಅಂತ ಅನ್ಸಿದ್ರೆ ಇದನ್ನು ಕುಡಿಲಿ. ಬಿಸಿಲತ್ತಿಗೆ ಕಟ್ಟಾಕಿರೋದಿಲ್ಲ, ಅದೇ ಬಂದು ಕಟ್ಟಿಲ್ಲ, ಅವಳೆ ಬಂದು ಕುಡಿತಾಳೆ, ಅವಳು ಕಟ್ಟಿಲ್ಲ, ಅವಳು ಕಟ್ಟಿಲ್ಲ, ಅವಳು ಕುದಿ ಹಗ್ಗ ಇದೆ ಬಿಟ್ಟರೆ ಅದನ್ನೇನು ಕಟ್ಟಿಲ್ಲ ಅಲ್ಲಿ, ಅವಳು ಬಂದು ಕುಡಿತಾಳೆ. ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ನೈಟು ಗಟ್ಟಿ, ಇಲ್ಲಿ ಫೀಡ್ಸ್ ಭೂಸನೆಲ್ಲ ನೆನೆಸಿ ಗಟ್ಟಿ ಇರುತ್ತೆ, ಇದು ನೀರಿರಲ್ಲ. ಇದು ಈಗ ತಿಂದಾಗಿದೆ ನೋಡಿ. ಯಾವ್ಯಾವ ತಿಂಡಿ ಹಾಕ್ತೀರ ಅವಳಿಗೆ? ಇದು ಇಳಿ ಕಡಲೆ ಹಿಂಡಿ, ಕಡಲೆ ಹೊಟ್ಟು, ಚಕ್ಕೆ ಬೂಸ, ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿ ಕಲಸಿ ಇಡ್ತೀನಿ. ಇದನ್ನು ಡೈಲಿ ಕೊಡ್ತೀವಿ, ಡೈಲಿ ಕೊಡ್ತೀನಿ. ಇದನ್ನು ಕಲಸಿ ಗಟ್ಟಿ ಕಟ್ಟಿ ಮಾಡಿ ಕೊಡ್ತೀನಿ. ಓಕೆ ಸರ್, ಓಕೆ. ಇದ್ರ ಮಧ್ಯೆ ನಿಮಗೆ ಯಾವುದು ರಿಸ್ಕ್ ಅನ್ಸಿಲ್ಲ? ನನ್ನ ಕೆಲಸದ ಮಧ್ಯೆ ಇದನ್ನ ಮಾಡ್ತಾ ಇದ್ದೀನಿ, ನನಗೆ ರಿಸ್ಕ್ ಅಂತ ಯಾವತ್ತೂ ಅನ್ಸಿಲ್ಲ. ರಿಸ್ಕ್ 2.5 ವರ್ಷ ಆಯ್ತು, ಒಂದು ದಿನ ನನಗೆ ಹಂಗೆ ಅನ್ಸಿಲ್ಲ. ಹಂಗೆ ಅನ್ಸಿಲ್ಲ. ನಾರ್ಮಲ್ ಟೈಮ್ನಲ್ಲಿ ಮೊಬೈಲ್ ಗಿಬಲ್ ನೋಡ್ಕೊಂಡು ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಆರಾಮಾಗಿ ಇರ್ಬೋದಲ್ಲ? ಅಲ್ಲ, ಅದನ್ನ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಆರಾಮಾಗಿ ಏನು ಇದ್ದೀನಿ, ಅದ್ರದ್ದು ಅರ್ಧ ಟೈಮ್ ತೆಗೆದಿಲ್ಲಿಟ್ಟೆ, ಅದನ್ನೇನು ನಾನು ನಿಲ್ಲಿಸಿಲ್ಲ. ಈಗ ಏನು ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಏನು ರೀಲ್ಸ್ ನೋಡ್ತೀವಿ, ಅವಾಗ ಏನು ನೋಡ್ತಿದ್ದೆ ಈಗಲೂ ನೋಡ್ತೀನಿ, ಬಟ್ ಅರ್ಧ ಟೈಮನ್ನು ಎತ್ತಿ ಈಜಿಕ್ಕಿಟ್ಟಿದ್ದೀನಿ. ಹೌದು, ಹಂಗಾಗಿ ಅದನ್ನೇನು ಕಂಪ್ಲೀಟ್ ನಿಲ್ಲಿಸ್ಬೇಕಂತಿಲ್ಲ. ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇರೋದು ಮೊಬೈಲಲ್ಲಿ, ಮತ್ತೆ ಬೇಡದೆ ಇರೋ ಕೆಲಸಗಳು ಮಾಡ್ಕೊಂಡು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇರೋದು. ಇಂಥ ಕೆಲಸ ಮಾಡೋಕೆ ಬರ್ತಲ್ಲ ಯಾರು ಅಲ್ವಾ. ಇಂಥ ಕೆಲಸ ಮಾಡಿದ್ಮೇಲೆ ಏನೇನು ಉಪಯೋಗ ಆಯಿತು ನಿಮಗೆ? ತುಂಬಾ, ಮೊದಲನೇದು ಸರ್, ಮೊದಲನೇ ಉಪಯೋಗ ನೆಮ್ಮದಿ. ಸಂಜೆ ನೈಟ್ ಮಲಗಿದ ತಕ್ಷಣ 1 ನಿಮಿಷದಲ್ಲಿ ನಂಗೆ ನಿದ್ದೆ ಬಂದ್ಬಿಡುತ್ತೆ. ಮಲಗಿ 1 ನಿಮಿಷದಲ್ಲಿ ನಾನು ನಿದ್ದೆಗೆ ಹೋಗಿರ್ತೀನಿ. ಓಕೆ, ಮೊದಲು
ಕೆಲಸ ಮಾಡಿ ಸುಸ್ತಾಗಿರ್ತಿತ್ತು ಹೋಗ್ತಿತ್ತು. ಬಟ್ ಏನಂದ್ರೆ ನೆಮ್ಮದಿ ವಿಷಯಕ್ಕೆ ಹೇಳ್ತಿರೋದು, ಈ ನೆಮ್ಮದಿ ಅಂತ ವಿಷಯಕ್ಕೆ ಬಂದಾಗ ಮಲಗಿ ಒಂದೇ ನಿಮಿಷದಲ್ಲಿ ನಿದ್ದೆ ಹೋಗ್ತೀನಿ ಅಂದ್ರೆ ಅಷ್ಟು ನೆಮ್ಮದಿ ಆಗಿದೆ. ಅಷ್ಟು ನೆಮ್ಮದಿ ಮತ್ತೆ ಅಷ್ಟು ಕೆಲಸ ಮಾಡಿರ್ತೀರಾ ಇಲ್ಲಿ? ಇಲ್ಲಿ ಕೆಲಸ ಆಗಿರ್ತಾರ, ಸ್ವಲ್ಪ ಸುಸ್ತಾಗಿರುತ್ತೆ, ಸುಸ್ತಾಗಿರ್ತೀರ. ಸೊ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಒಂದು, ಇನ್ನೊಂದು ನೆಮ್ಮದಿ. ಹೌದು, ಈ ಹಸು ಎಷ್ಟು ನಿಮಗೆ ಖುಷಿ ಆಗುತ್ತೆ ಅಂದ್ರೆ, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಆ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನನ್ನು ಟಚ್ ಮಾಡಂಗಿಲ್ಲ ಸರ್. ನೀವು ಬೇಕಾದ್ರೆ ಇಲ್ಲೇ ಈಗ ಕ್ಯಾಮ್ರಾ ಇಟ್ಟು ಇಲ್ಲಿ ನೀವು ಬಂದು ನನಗೊಂದು ಪೆಟ್ಟಿಂಗ್ ಹೊಡಿರಿ, ನಿಮ್ಮನ್ನ ಎತ್ತಿ ಹೊರಗೆ ಬಿಸಾಡ್ತಾಳೆ. ಆ ಥರದ್ದು ವಿಡಿಯೋ ಮಾಡಿ ಇಟ್ಟಿದ್ದೀನಿ ನಾನು. ಏನಾಗಿದೆ ಅಂದರೆ, ನನಗೆ ಸುಮ್ಮನೆ ಅವನಿಗೆ ಮೊದಲೇ ಪ್ರೀ ಪ್ಲ್ಯಾಂಡ್, ಅವನಿಗೆ ಮೊದಲೇ ಹೇಳಿದೆ ನೀನು ನನಗೆ ಸುಮ್ಮನೆ ಹೊಡಿಯಪ್ಪ, ಇವಳು ಬಂದು ನನ್ನನ್ನು ಕಾಪಾಡ್ತಾಳೆ ನೋಡು ಅಂತೇಳಿ. ಅವ್ನು ನನಗೊಂದು ನಾಲ್ಕು ಹೊಡೆದ ತಮಾಷೆಗೆ, ಇವಳು ಆ ಮೂಲೆಯಲ್ಲಿ ಇದ್ದವಳು ಬಂದು ಸೀದಾ ಅವನನ್ನು ಬೆರೆಸಿ ಅವನನ್ನು ಏನು ಎತ್ತಿ ಎಸಿತಿಲ್ಲ ಅಷ್ಟೊತ್ತಿಗೆ ನಾನು ತಡೆದೆ. ನಾವು ವಿಡಿಯೋ ಮಾಡೋಕ್ಕೋಸ್ಕರ ಅವನನ್ನು ತೆಗಲಿಕ್ಕಾಗಲ್ವಲ್ಲ, ಅವನು ಬಲಿ ಆಗ್ಬಿಡ್ತಾನೆ. ಅದಕ್ಕೆ ನಾನು ಅಲ್ಲಿ ತಡೆದು ನಿಲ್ಲಿಸಿದೆ. ಆ ವಿಡಿಯೋ ನನ್ನ ಚಾನಲಲ್ಲಿ ಇದೆ, ನಿಮಗೆ ಮತ್ತೆ ನಾನು ತೋರಿಸ್ತೀನಿ. ಅದು ಒಂದು ಉದಾಹರಣೆ. ಇನ್ನೊಂದು ಏನಂತಂದರೆ, ಇವಳ ಮಗನನ್ನು ನನ್ನನ್ನು ಯಾರು ಟಚ್ ಮಾಡೋಂಗಿಲ್ಲ ಅಂದರೆ, ಹೊಡಿಲಿಕ್ಕೆ ಹೊಡೆದ್ರೆ ಅಥವಾ ನನಗೆ ಏನೇ ಮಾಡೋ ಅಪಾಯ ಆದರೆ ಅವಳು ಬಂದು ನನ್ನನ್ನು ಕಾಪಾಡ್ತಾಳೆ. ಇನ್ನೊಂದೇನಂದ್ರೆ, ಇಲ್ಲೇ ಒಂದು 200 meters ಆಚೆ ಒಂದು 1.5 ವರ್ಷದ ಹಿಂದೆ ಯಾರೋ ಇವಳು ಮಗನ್ನ ಭೀಷ್ಮನನ್ನ ಹೋಳಿ ಹಬ್ಬದ ದಿನ ಬಣ್ಣ ಹಚ್ಚಕ್ ಬಂದ್ರು ಅಂತ ಹೇಳಿ ಅವನನ್ನ ತಿವಿದು ಅಂದ್ರೆ ಇದೇನ್ ಮಾಡಿಲ್ಲ, ಹಿಂಗ್ ಗುಮ್ಮಿ ಚರಂಡಿ ಹಾಕೊಂಡು ಹಿಂಗ್ ತುಳಿದಿಟ್ಟಿದ್ದಾಳೆ. ಅದನ್ನ ಅಲ್ಲಿ ನೋಡಿದ್ರು ಪ್ರತ್ಯಕ್ಷ ದರ್ಶಕಗಳು ಕರೆದು ಹೇಳಿದ್ರು, ನೋಡಪ್ಪ ನಿನ್ನ ಹಸು ಹಿಂಗೆಲ್ಲ ಮಾಡಿದ್ರೆ ನಿಂಗೆ ಡೇಂಜರು, ಸಮಸ್ಯೆ ಆಗುತ್ತೆ ಅಂತಂದ್ರು. ನಾನು ಹೇಳಿದೆ, ನೋಡಿ ಇಲ್ಲಿ ಸುತ್ತಮುತ್ತ ಮನೇಲಿ ಸಿಸಿ ಕ್ಯಾಮರಾ ಇದೆ, ಇವಳಾಗಿಯೇ ಬಂದು ಅವನನ್ನ ತಿವಿದು ಕಾಲಲ್ಲಿ ಹಿಂಗೆ ತುಳಿದಿದ್ದು ಇದ್ರೆ ನಾನು ಈ ಕ್ಷಣ ಹಸುನ ಸೇಲ್ ಮಾಡ್ತೀನಿ, ನನಗೆ ಬೇಡ ಇದು, ಇವಳಾಗಿಯೇ ಹೋಗಿ ಮಾಡಬೇಕು. ಬಟ್ ಆ ವ್ಯಕ್ತಿ ಬಂದು ಇವಳು ವಿಷಯಕ್ಕೆ ಅಥವಾ ಇವಳು ಮಗನ ವಿಷಯಕ್ಕೆ ತಂಟೆಗೆ ಬಂದು ಇವಳು ಮಾಡಿದ್ದಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದೆ. ಅವಾಗ ಅವ್ರು ಇಲ್ಲಪ್ಪ ಅದು ನಾನೇ ನೋಡಿದೆ, ಅವ್ನು ಬಂದು ಹೋಳಿ ಹಬ್ಬದ ದಿನ ಆ ಮಗನಿಗೆ ನಿನ್ನ ಭೀಷ್ಮನಿಗೆ ಬಣ್ಣ ಹಚ್ಚದ ಅದಕ್ಕೆ ಇವಳು ಬಂದು ಅವನನ್ನು ಗುಮ್ಮಿ ತುಳಿದಿಟ್ಟಿದ್ದಾಳೆ ಅಂದ್ರು. ನಂಗೆ ಗೊತ್ತಾಯ್ತಲ್ವಾ, ಹಂಗಾಗಿ ಇವಳು ಯಾರ ವಿಷಯಕ್ಕೆ ಹೋಗಲ್ಲ ಸರ್. ಈಗ ನೋಡಿ ನೀವು ಇಲ್ಲಿ ಹತ್ರ ಬಂದ್ರೆ ಅವಳು ಇದು ಆಯ್ತಾಯ್ತಲ್ ಬಿಟ್ರೆ, ನಿಮ್ಮ ವಿಷಯಕ್ಕೆ ನೀವು ಅಲ್ಲಿ ನಿಂತಿದ್ರೆ ನಿಮ್ಮ ವಿಷಯಕ್ಕೆ ಅವಳು ಬರಲ್ಲ. ಅಷ್ಟು ಒಂದು ಬುದ್ಧಿ. ಅದಕ್ಕೆ ನನಗೆ ದೇಸಿ ಹಸುಗಳ ಮೇಲೆ ಆಸಕ್ತಿ, ಯಾಕಂದ್ರೆ ಇವುಗಳಿಗೆ ಭಾವನೆ ಇದೆ, ಇವುಗಳು ನಿಮ್ಮನ್ನ ಕೊನೆವರೆಗೂ ಕಾಪಾಡ್ತೀನಿ. ನಾನು ಬಂದಾಗಿಂದ ಫ್ರೆಂಡ್ ಆಗಿಲ್ಲ ಇದಕ್ಕೆ, ಯಾಕಂದ್ರೆ ಮಗು ಇದೆಯಲ್ಲ ಇಲ್ಲಿ ಗುಮ್ಮಿ ಆಚೆ ಆಗ್ಬಿಡುತ್ತೋ ಅಂತ. ಹೌದೌದು, ಇವಳು ಆರಾಮ ನೋಡಿ, ಅದು ಕರು ಇದೆಯಲ್ಲ, ಕರು ಇದಕ್ಕೆ ಅವಳಿಗೆ ಸಿಟ್ಟು. ಹಂಗ್ ಮಾಡಬಾರ್ದು, ಬೇಡ ಬೇಡ, ಅವಳು ಕಟ್ಟಿಲ್ಲ. ಕಟ್ಟಿಲ್ಲ, ಪಾರ್ವ ನೀನೊಂಥರ ರೌಡಿ ಪಾರು. ನನಗೆ ಹಿಂಗ್ ಜೋರ್ ಇದ್ದಷ್ಟು ಖುಷಿ, ಹಿಂಗ್ ಗುಮ್ಮಬೇಕು. ಅವಳು ದೇಸಿ ಹಸುಗಳ ಲಕ್ಷಣ ಇದು, ತನ್ನ ಮಕ್ಕನ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಇದು ದೇಸಿ ಹಸುಗಳು ಸಾಧ್ಯ. ಹೌದು, ಹೆಚ್ ಎಫ್ ಹಸು ನೀವು ಕರು ಎತ್ಕೊಂಡೋಗಿ ಏನು ಮಾಡಲ್ಲ. ಹೆಚ್ ಎಫ್ ಹಸುಗಳು ಭಾವನೆ ಇಲ್ಲ, ಭಾವನೆ ಇಲ್ಲ, ಅದು ಅದೇ ಕಮರ್ಷಿಯಲ್ ಥಿಂಕಿಂಗ್. ನೀವು ಹೆಚ್ ಎಫ್ ಹಸುಗಳು ಏನಾಗುತ್ತೆ, ಕರು ಹಾಕಿದ ತಕ್ಷಣನೇ ಅದು ಗಂಡು ಕರು ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ಆ ಮನೇಲಿ ಕಾಣೋದಿಲ್ಲ. ಹೌದು, ಎಲ್ಲಿ ಹೋಯ್ತು ಅಂತ ನಿಮಗೆ ಗೊತ್ತಾಗಲ್ಲ. ಆದ್ರೂ ಹೆಚ್ ಎಫ್ ಹಸುಗಳು 7-8 liters ಹೊತ್ತಿಗೆ ಕೊಡ್ತಾವೆ. ಅವುಗಳಿಗೆ ಏನು ಭಾವನೆ ಇಲ್ಲ, ಕರೆಕ್ಟ್. ಕಮರ್ಷಿಯಲ್ ಆಗಿ ಸಾಕೊಂಡಿರೋದು ನಮಗೆ ಫೀಲಿಂಗ್ ಬೇಕು, ಭಾವನೆ ಬೇಕು. ಕಮರ್ಷಿಯಲ್ ಆಗಿ ಸಾಕೊಂಡಿರೋದು ಮತ್ತೆ ಹೆಚ್ ಎಫ್ ಎಸ್ ಹುಟ್ಟಾಕಿದೆ ಕಮರ್ಷಿಯಲ್. ಕಮರ್ಷಿಯಲ್ ಅಲ್ವಾ, ಇದು ದೇವ್ರು ಹುಟ್ಟಾಕಿರೋದು. ಹೌದೌದು, ಅದ್ರ ಕರುನ ಅದ್ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅದು ಗೊತ್ತು. ಹೌದೌದು, ತಾಯಿ ಕರು, ಇವೆಲ್ಲ ನಮ್ಮ ದೇಶದ ತಳಿಗಳು, ನಮ್ಮ ದೇಶಿ ತಳಿಗಳು. ಹೌದು, ಇವು ಗುಜರಾತ್ ಅಲ್ಲಿ ಗಿರ್ ಅನ್ನೋದು ಗುಜರಾತ್ ಅಲ್ಲಿ ಗಿರ್ ಅಂತ ಒಂದು ಅಭಯಾರಣ್ಯ ಪ್ರದೇಶದಲ್ಲಿ ಇವುಗಳೆಲ್ಲ ಸಿಂಹ ಮತ್ತೆ ಹುಲಿಗಳ ಜೊತೆ ಹೋರಾಡಿ ಇವು ಸಂತತಿನ ಉಳಿಸಿಕೊಂಡಿರುವ. ನಮ್ಮ ಹೆಂಗೆ ಇಲ್ಲಿ ನಾಗರಹೊಳೆ ಕುದುರೆಮುಖ ಎಲ್ಲ ಏನು ಅರಣ್ಯ ಇದೆ, ಈಗ ನಾವೇನು ದೇಶಿ ಹಸುಗಳನ್ನು ನೋಡ್ತೀವಿ, ಎಲ್ಲ ಕಾಡಸುಗಳೇ, ಎಲ್ಲ ಕಾಡಸುಗಳು. ಹೌದು, ಅದಾದ ನಂತರ ನಾಗರಿಕತೆ ಬಂದು ಅದನ್ನ ಹಾಲು ಕರಿಬೋದು ಅಂತ ಸಾಕಿ. ಇವ್ರು ಏನಾಯ್ತು, ಮೇಯ್ನ್ ಆಗಿ ಕಮರ್ಷಿಯಲ್ ಮೈಂಡ್ ಯಾವಾಗ ಮನುಷ್ಯನಿಗೆ ಬಂತು, ಇವೆಲ್ಲ ಈ ಫಾರಿನ್ ಬ್ರೀಡ್ ಈ ಥೈಲ್ಯಾಂಡ್ ಹಾಲೆಂಡ್ ಅಲ್ಲೆಲ್ಲ ಮಿಲ್ಕ್ ಜಾಸ್ತಿ ಕೊಡ್ತಕ್ಕಂಥ ಸೆಮೆನ್ಸ್ ತಂದು ಇಲ್ಲಿ ದೇಸಿ ಹಸು ಇಂಜೆಕ್ಟ್ ಮಾಡಕ್ ಶುರು ಮಾಡಿದ್ರು, ಮತ್ತೆ ಅದೇ ಹಸುಗಳನ್ನ ತರಕ್ ಶುರು ಮಾಡಿದ್ರು. ಸೊ ಹಾಲು ಜಾಸ್ತಿ ಆಯ್ತು, ಭಾವನೆಗಳು ಕಡಿಮೆ ಆಯ್ತು, ದುಡ್ಡು ಜಾಸ್ತಿ ಆಯ್ತು, ನೆಮ್ಮದಿ ಕಮ್ಮಿ ಆಯ್ತು. ಇಷ್ಟೇ ಆಗಿರೋದು ತಪ್ಪು. ನಾನು ಒಂದೇ ಒಂದು ಮಾತು ನನ್ನ ಕಡೆಯಿಂದ, ನೀವು ಹಸುವನ್ನು ಯಾವಾಗ ಸೇವಾ ದೃಷ್ಟಿಯಿಂದ ನೋಡ್ತೀರಿ ಆವಾಗ ನಿಮಗೆ ಲಾಭ ಬರಲಿಕ್ಕೂ ಶುರು ಆಗುತ್ತೆ, ನೆಮ್ಮದಿಯೂ ಶುರು ಆಗುತ್ತೆ. ಇದು ನಾನು ಪ್ರಾಕ್ಟಿಕಲ್ ಆಗಿ ನನಗಾಗಿರೋ ಅನುಭವ. ಓಕೆ ಸರಿ, ಈ ಹಸುನು ನೀವು ತಂದ್ರಿ, ತಂದಾದ ನಂತರ ಲಾಭ ಅಂತ ಇಲ್ಲಿವರೆಗೂ ಎಷ್ಟಾಗಿದೆ ತಪ್ಪಿದ್ರೆ ನಿಮ್ಗೆ ಅನುಭವ ಬಂದಿರೋದು? ನಿಯರ್ಲಿ ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಅಲ್ಲ, ಒಂದು ನಿಯರ್ಲಿ 60 ಆಗಿದೆ. ಇನ್ನು ಮನಸ್ಸು ಮಾಡಿದ್ದಿದ್ರೆ ನಾನು ಒಂದೇ ವರ್ಷದಲ್ಲಿ ಇವಳು ದುಡ್ಡನ್ನು ರಿಕವರ್ ಮಾಡ್ಬೋದು, ರಿಕವರ್ ಮಾಡ್ಬೋದು. ಒಂದು ವರ್ಷದಲ್ಲಿ ಮಾಡ್ತೀನಿ. 100 rupees ಇದೆಯಾ, ಕಮ್ಮಿ ಕೊಡೋದು ಬೇಡ ಇತ್ತು ಯಾರಿಗೂ. ತುಪ್ಪಕ್ಕೆ ಸ್ಟಾರ್ಟಿಂಗ್ ರೇಟ್ 2000 ಇದೆ, ಸ್ಟಾರ್ಟಿಂಗ್ ಈ ತುಪ್ಪಕ್ಕೆ. ಹೌದು, ಕಮರ್ಷಿಯಲ್ ಆಗಿ ನಾನು ತಿಂಕ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಇವಳು ದುಡ್ಡು ರಿಕವರ್ ಮಾಡ್ಕೊಂಬಂದಿತ್ತು. ಈಗ ನಾನು ಏನು ಮಾಡಿರೋದು, ಮನೆಗೆ ಯೂಸ್ ಮಾಡಿ ಎಕ್ಸಸ್ ಆಗಿರೋ ಮಿಲ್ಕನ್ನು ಸೇಲ್ ಮಾಡಿಯೇ ನಿಯರ್ಲಿ 60, ನಿಯರ್ಲಿ 1,60,000 ದುಡ್ಡಾಳೆ. ಇನ್ನೊಂದು ವರ್ಷದಲ್ಲಿ ಇವಳು ದುಡ್ಡೇ ರಿಕವರ್ ಆಗುತ್ತೆ, ಮತ್ತೆ ಇವಳು ನನಗೆ ಅಸೆಟ್. ಹೌದು, ಕಮರ್ಷಿಯಲ್ ಆಗಿ ತಿಂಕ್ ಮಾಡಿದ್ರೆ ನಾನು ಥಿಂಕ್ ಮಾಡ್ತಾ ಇಲ್ಲ, ನನಗೆ ಆ ಯೋಚನೆಯೂ ಇಲ್ಲ. ಓಕೆ, ಎಷ್ಟು ಲಾಭ ಒಂದು ನಿಯರ್ಲಿ 60 ಆಗಿದೆ ಅಂತ ಹೆಂಗೆ ಗೊತ್ತಾಯ್ತು ಅಂದರೆ, ನಾನು ಎಕ್ಸೆಲಲ್ಲಿ ಯಾರಿಗೆಲ್ಲ ಹಾಲು ಕೊಡ್ತೀನಿ ಅದು ಬರೆದಿಡ್ತೀನಲ್ವಾ, ಅವ್ರ ದುಡ್ಡು ಮಂತ್ ಎಂಡಲ್ಲಿ ಕೊಟ್ಟಾಗ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಯರ್ಲಿ ಒಂದು 60
ದುಡಿದಿದ್ದೀನಿ. ಓಕೆ ಸರ್, ಇದರ ಸಗಣಿಯಿಂದ? ಸಗಣಿ ಒಂದು ಲೋಡ್ ಗೊಬ್ಬರನ ಹೋದ ವರ್ಷ ಒಬ್ಬರಿಗೆ ಫ್ರೀಯಾಗಿ ಕೊಟ್ಟೆ. ಫ್ರೀಯಾಗಿ ಏನು ಕೊಡ್ತೀರಾ ನೀವು? ಫ್ರೀಯಾಗಿ ಯಾಕೆ ಅಂತೇಳಿದ್ರೆ, ಈ ಸೈಟ್ ನೋಡಿ ಕಾಂಪೌಂಡ್, ಇದೊಬ್ಬ ಜಯರಾಮ್ ರೆಡ್ಡಿ ಅಂತೇಳಿ ಅವ್ರದ್ದು ಸೈಟ್ ಇದು. ಈ ಕೊಟ್ಟಿಗೆ ಕೂಡ ಅವ್ರದ್ದೇ, ಇದು ಡಬಲ್ ಸೈಟ್ ಇದು. ಅಲ್ಲ, ಈ ಕಾಂಪೌಂಡ್ ಕಟ್ಟಿದ್ದು ಅವರೇನಾ? ಅವರೇ. ಈ ರೂಮು ಕಟ್ಟಿದ್ದು? ರೂಮು ಕಟ್ಟಿದ್ದು ಅವರೇ. ಇಲ್ಲಿ ಇದೊಂದು ಹಿಸ್ಟ್ರಿ ಹೇಳ್ತೀನಿ ಏನಂದ್ರೆ, ಎಲ್ಲರೂ ಜಾಗ ರೆಡಿ ಮಾಡಿ ಹಸು ಖರೀದಿ ಮಾಡ್ತಾರೆ. ನಾನು ಫಸ್ಟ್ ಹಸು ತಂದಾಗಿದೆ, ಆಮೇಲೆ ಜಾಗನ ರೆಡಿ ಮಾಡ್ಕೊಂಡಿದ್ದೆ. ರೆಡಿ ಮಾಡ್ಕೊಂಡಿದ್ದೆ ನಾನು. ಏನಾಯ್ತು, ಒಂದ್ಸರಿ ಇಳಿಬೇಕು, ನೀವು ಏನೇ ಕೆಲಸ ಮಾಡೋದಾದ್ರೂ ಫಸ್ಟ್ ಇಳಿಬೇಕು. ಈಗ ನಾವು ಈಜು ಕಲಿಯೋದು ಯೂಟ್ಯೂಬಲ್ಲಿ ನೋಡ್ಕೊಂಡು ನೀವು ಈಜು ಕಲಿಯೋಕ್ಕಾಗಲ್ಲ, ಫಸ್ಟ್ ನೀವು ನೀರಿಗೆ ಹಾರಬೇಕು. ಕರೆಕ್ಟ್. ಆ ಥರ ಹಸುನ ತಂದ್ಮೇಲೆ ಸ್ವಲ್ಪ ಸೀರಿಯಸ್ ತಗೊಂಡು ಜಾಗ ರೆಡಿ ಮಾಡ್ತೀನಿ ಅನ್ಕೊಂಡು ಫಸ್ಟ್ ಹಸು ತಂದು ಅಲ್ಲಿ ಕಟ್ಟಿದ್ದೀನಿ ಸರ್, ಮನೆ ಹಿಂದ್ಗಡೆ ಕಟ್ಟಿದ್ದೀನಿ ಆ ಸೈಡಲ್ಲಿ. ನನಗೆ ಜಾಗ ಇಲ್ಲ ಹಸು ಕಟ್ಟಕ್ಕೆ, ಶೆಡ್ ಬೇಕು ಅಲ್ವಾ, ರೂಫ್ ಬೇಕು, ಅವುಗಳಿಗೆ ಗಾಳಿ ಬೆಳಕು ಮಳೆಗಾಲದಲ್ಲಿ ಮಳೆ ಬೀರಬಾರ್ದು, ಜಾಗ ಬೇಕಲ್ವಾ. ತಂದಲ್ಲಿ ಕಟ್ಕೊಂಡು ಜಾಗ ಹುಡುಕ್ತಾ ಇದ್ದೀನಿ ಸರ್. ಆಯ್ತಾ, ಎಲ್ಲ ಕಡೆ ಹುಡುಕಿದೆ, ಖಾಲಿ ಜಾಗದ ಅಲ್ಲೊಂದು ಕಡೆ ಬೋರ್ಡ್ ಹಾಕಿತ್ತು, ನಂಬರ್ ಹಾಕಿದ್ದು, ಫೋನ್ ಮಾಡಿದೆ, ಸರ್ ನಿಮ್ಮ ಖಾಲಿ ಜಾಗದಲ್ಲಿ ನಾನೊಂದು ಶೆಡ್ ಕಟ್ಕೊಂಡು ಹಸು ಸಾಕಾಣಿಕೆ ಮಾಡ್ತೀನಿ, ನಿಮಗೆ ರೆಂಟ್ ಕೊಡ್ತೀನಿ ಅಂದೆ. ಅವರು ಒಪ್ಪಲಿಲ್ಲ, ಎಲ್ಲೋ ಯಾರೋ ಇವನು ಕಳ್ಳಾಗಿಲ್ಲ ಇರ್ತಾನೆ, ನಾಳೆ ಜಾಗ ಒಳಗೆ ಹಾಕೊಂಡ್ಬಿಟ್ರೆ ಕಷ್ಟ ಅನ್ಕೊಂಡು ಅವ್ರು ಕೊಟ್ಟಿಲ್ಲ. ನೆಕ್ಸ್ಟ್ ಹಿಂಗೆ ಓಡಾಡ್ತಾ ಇದ್ದೆ, ಈ ಸೈಟ್ ಎದುರುಗಡೆ ಇವ್ರದ್ದು ನಂಬರ್ ಬರ್ದಿತ್ತು, ಜಯರಾಮ್ ರೆಡ್ಡಿ ಅಂತೇಳಿ ಅವ್ರ ಮೊಬೈಲ್ ನಂಬರ್ ಬರ್ದಿತ್ತು. ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾನು ಹೀಗೆ ನನಗೊಂದು ಹಸು ಸಾಕಕ್ಕೆ ನಿಮ್ಮದು ಜಾಗ ಬೇಕು, ನಾನು ರೆಂಟ್ ಕೊಡ್ತೀನಿ ಅಂದೆ. ಫೋನಲ್ಲಿ ಮಾತಾಡಿದ್ದೆ, ಅವರು ಒಪ್ಪಿರಲಿಲ್ಲ. ಈಗ ಯಾರಾದರೂ ನಂಬಲ್ಲ, ಹೆಂಗೆ ಕೊಡ್ತಾರೆ? ನಾಳೆ ದಿನ ನಾನು ಅವ್ರು ದೂರ ಇರ್ತಾರೆ, ನಾನು ಈ ಶೆಡ್ಡಲ್ಲಿ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಅಂದರೆ ಈಗ ಡ್ರಗ್ಸ್ ಗಿಕ್ಸ್ ಮಾಡಿದ್ರು ಮಾರ್ಬೋದಲ್ವ, ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾರ್ಬೋದು, ಯಾರಿಗೆ ಗೊತ್ತು? ಅವರು ಅಷ್ಟು ಈಸಿಯಾಗಿ ನಂಬಿಲ್ಲ, ಒಪ್ಪಿರಲಿಲ್ಲ. ನಾನು ಮತ್ತೆ ಅವ್ರ ಹತ್ರ ಹೇಳಿದೆ, ಸರ್ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ, ನಿಮ್ಮ ಹತ್ರ ಬಂದು ಮಾತಾಡ್ತೀನಿ ಅಂದರು. ಬೇಡ ಅಂದರೂ ಕೂಡ, ಸರ್ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿ, ನಾನು ಮಾತಾಡಬೇಕು, ಮತ್ತೆ ನೀವು ಡಿಸೈಡ್ ಮಾಡಿ ಅಂದೆ. ಅವ್ರ ಅಡ್ರೆಸ್ ಕಳ್ಸಿದ್ರು ಹೋದೆ ಗೊಟ್ಟಿಗೆರೆ, ಬನ್ನೇರಘಟ್ಟ ರೋಡಲ್ಲಿ ಅವ್ರ ಮನೆಗೆ ಹೋದೆ. ದೊಡ್ಡ ಮನೆ, ಹೆವಿ ರಿಚ್ ಅವರು, ಬಿಸ್ನೆಸ್ ಮ್ಯಾನ್, ಅವ್ರದ್ದೇ ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ, ಒಂದು 100 ಫ್ಲ್ಯಾಟ್ ಇದೆ ಅವ್ರದ್ದೇ. ಅಷ್ಟು ದೊಡ್ಡ ವ್ಯಕ್ತಿ. ಅವ್ರು ಹೇಳಿದೆ, ಸರ್ ನನಗೆ ಹಿಂಗೆ ಹಿಂಗೆ ನಾನು ಲಾಭಕ್ಕೆ ಮಾಡ್ತಿರೋದಲ್ಲ, ಒಂದು ಗೋಸೇವೆಗೆ ಅಂತ ಮಾಡ್ತಿರೋದು, ಒಂದು ಜಾಗ ಬೇಕು, ರೆಂಟ್ ಕೊಡ್ತೀನಿ. ಅವ್ರು ಆಯಿತು, ಅದೆಲ್ಲ ಎಗ್ರಿಮೆಂಟ್ ಎಲ್ಲ ಮಾಡಿಸ್ಬೇಕಪ್ಪ, ಅದೆಲ್ಲ ಮಾಡ್ಸೋಣ ಆಯಿತು ಅಂತ ಹೇಳಿದರು. ಹೇಳಿ ನಾನು ಹಸು ಇವತ್ತೇ ಕಟ್ಕೊಂಡ್ಬಿಡ್ತೀನಿ ಸರ್ ನಿಮ್ಮ ಜಾಗದೊಳಗೆ ಅಂತ ಹೇಳಿದೆ, ಕಟ್ಕೊಂಡೆ. ಅವರು ಒಂದು 2 ದಿನ ಬಿಟ್ಟು ಬಂದರು ನೋಡೋಕ್ಕೆ. ನೋಡಿ ಹಸು ನೋಡಿದ್ರು, ಹಸುನ ನೋಡಿ ಅದು ಫಸ್ಟ್ ಹೇಳ್ದಲ್ಲ ಜೆರ್ಸಿ ಹಸು, ಕರು ಹಾಕಿ 6 ತಿಂಗಳಾಗಿತ್ತು, ಗಂಡು ಕರು, ಹಾಲು ಬೇರೆ ಕಮ್ಮಿ ಇತ್ತು ಅಂತ. ಹಸು ನೋಡಿ ನನಗೆ ಬೈದರು, ಏನಪ್ಪ ಕಂಪ್ನಿ ಕೆಲಸ ಮಾಡ್ತೀನಿ ಅಂತಿದ್ಯಾ, ನಿನಗೆ ಅಷ್ಟೊಂದು ಗೊತ್ತಾಗಲ್ಲ, ಈ ಹಸು ತಗೊಂಡಿದ್ಯಲ್ಲ ಅದು ಬೇರೆ ಗಂಡು ಕರು, ಅದು ಬೇರೆ ಹುಟ್ಟಿ 6 ತಿಂಗಳಾಗಿದೆ, ಹಾಲು ನೋಡಿದ್ರೆ ಬರೀ 1.5 ಲೀಟ್ರ್ ಕರ್ಕೊಂಬರ್ತಾ ಇದೆಯಾ, ಅವಾಗ ಹಾಲು ಕರೆದಾಗ ಬರೀ ಸ್ವಲ್ಪ ಇತ್ತು ಒಂದು ಚಂಬಲ್ ಅವ್ರು ಬರೋಷ್ಟೊತ್ತಿಗೆ, ಏನಕ್ಕೆ ಹಿಂಗೆ ಮಾಡ್ತೀಯ, ದುಡ್ಡು ವೇಸ್ಟ್ ಅಲ್ವಾ ಅಂದರು. ಅವಾಗ ಹೇಳಿದೆ, ಸರ್ ಹೀಗೀಗೆ ನನ್ನ ಉದ್ದೇಶ ಹಸು ಸಾಕಾಣಿಕೆ ಒಂದು ನೆಮ್ಮದಿಗೋಸ್ಕರ, ಹವ್ಯಾಸಕ್ಕೋಸ್ಕರ ಸಾಕ್ತಾ ಇರೋದು, ಲಾಭಕ್ಕಲ್ಲ ಅಂದೆ. ಅವ್ರಿಗೆ ಖುಷಿ ಆಯಿತು. ಸೊ ನಾನು ರೆಂಟ್ ಎಷ್ಟು ಅಂತ ಅವ್ರು ಹೇಳಿರಲಿಲ್ಲ. ನಾನು ಮತ್ತೆ 1 ತಿಂಗಳು ಬಿಟ್ಟು ಹೋದೆ ರೆಂಟ್ ಕೊಡೋಕ್ಕೆ ಅಂತೇಳಿ. ಸೊ 1 ತಿಂಗಳು ಬಿಟ್ಟು ರೆಂಟ್ ಕೊಡೋಕ್ಕೆ ಅಂತ ಹೋದಾಗ ಅವ್ರು ನನಗೆ ಬೈದು ಕಳಿಸಿದ್ರು, ನಿನಗೆ ನಾನು ಕೇಳಿದ್ದಪ್ಪ ಈಗ ರೆಂಟ್ ಹೋಗಿ ಸುಮ್ಮನೆ ಅಂತೇಳಿ. ಹಂಗೆ ಹಂಗೆ ಅಂದರೆ ಆ ಥರ ಖುಷಿಲಿ ಪ್ರೀತಿಯಿಂದ. ಒಂದು 3 ತಿಂಗಳಾಯಿತು, ಏನು ವಿಷಯನೇ ಬಂದಿಲ್ಲ ರೆಂಟಿದು, ಏನು ಇವ್ರು ಇನ್ನೂ ರೆಂಟ್ ಕೇಳ್ತಿಲ್ವಲ್ಲ, ನನಗೆ ಸ್ವಲ್ಪ ಸರಿ ಕಾಣಲಿಲ್ಲ, ಹಂಗೆ ಇದು ಮಾಡ್ತಿರೋದು, ಹಾಲು ಬೇರೆ ಕೊಡ್ತಾ ಇಲ್ಲ, ಏನು ಲಾಸ್ ಇಲ್ಲ, ಹಾಲು ಕೊಡ್ತಲ್ಲ, ಹಾಲಿನ ದುಡ್ಡನ್ನೇ ಅವ್ರಿಗೆ ಕೊಟ್ಟರೆ ಅಂದ್ರೆ ಈಗ ನಾನು ಮನೆಗೆ ಹಾಲು ತರ್ತಿಲ್ಲ, ಆ ದುಡ್ಡು ಉಳಿತು, ಅದನ್ನೇ ರೆಂಟ್ ಅಂತ ಕೊಡ್ಬೋದಿತ್ತು ಅಂತ ಒಂದು 3 ತಿಂಗಳು ಬಿಟ್ಟವೆ. ಆವಾಗಲೂ ಬೈದು ಕಳಿಸಿದ್ರು, ಅಂದರೆ ಯಾವ್ದು ರೆಂಟ್ ಕೇಳಿದ್ದೇನಪ್ಪ ನಾನೀಗ ನಿನ್ನ ಹತ್ರ, ಏನು ಬೇಡ ಹೋಗು ಅಂತೇಳಿ ಕಳಿಸಿದ್ರು. ಹಂಗೆ ರೆಂಟ್ ಇವತ್ತಿಗೂ 2 ವರ್ಷ ಆಯಿತು, ಅವರು ಇದು ಮಾಡಿಲ್ಲ, ರೆಂಟ್ ತೊಗೋತಲ್ಲ 2 ವರ್ಷದಿಂದ. ಬಾಡಿಗೆ ತೊಗೋತಲ್ಲ? ಬಾಡಿಗೆ ಅಂತಲೇ ಮಾತಾಡಿದ್ದು, ಇವತ್ತಿಗೂ ಬೆಂಗಳೂರು ಸಿಟಿಯಲ್ಲಿ ಬಾಡಿಗೆ ತೊಗೋತಲ್ಲ ಜಾಗಕ್ಕೆ. ಸರ್ 1 ಅಡಿ ಜಾಗಕ್ಕೂ ಇಲ್ಲಿ ಬಿಡಲ್ಲ ಸರ್ ಬಾಡಿಗೆ? ಬಿಡಲ್ಲ, 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. 1 ರೂಪಾಯಿನೂ ಬಾಡಿಗೆ ತಗೊಂಡಿಲ್ಲ ಅವರು, ಜಯರಾಮ್ ರೆಡ್ಡಿ ಅಂತೇಳಿ. ಹಂಗೆ ಮತ್ತೇನಾಯ್ತು, ಜೋಳ ಬೆಳಿಲಿಕ್ಕೆ ಒಂದು 2 ಎಕರೆ ಜಾಗ ಏನು ತಗೊಂಡಿದ್ನಲ್ಲ ಸಿದ್ಲಿಂಗ್ ರೆಡ್ಡಿ ಅಂತ, ಲೀಸಿಗೆ ಒಟ್ಟು 2 ಎಕರೆ ಬಂದ್ರೆ ಒಂದು 1/2 ಎಕರೆ ಜೋಳ ಬೆಳಿಲಿಕ್ಕೆ ಲೀಸ್ಗೆ ಅಂತ ಫಸ್ಟಿಗೆ ನಾನು ಕೇಳಿದ್ದು. ಬಟ್ ಅವರು 1 ರೂಪಾಯಿ ದುಡ್ಡು ತಗೊಂಡಿಲ್ಲ, ಅವರೇ ಟ್ರ್ಯಾಕ್ಟರ್ಲ್ಲಿ ಉಳುಮೆ ಮಾಡಿ ಜಾಗ ಕೊಟ್ಟರು. ನಾನು ಅದೇ ಹೇಳೋಣ ಅಂತಿದ್ದೆ ನೋಡಿ, ನೀವು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಎಲ್ಲರೂ ಒಳ್ಳೆಯವ್ರು ಆಗ್ತಾರೆ ನಿಮಗೆ, ಎಲ್ಲ ಹಂಗೆ ದೇವರೇ ಒಳ್ಳೆ ಕೆಲಸ ಮಾಡಿಸ್ಬಿಡ್ತಾನೆ ಬೇರೆಯವ್ರ ಹತ್ರ. ಸರ್ ಹಸುವಿಗೆ ನೀರಿನ ವ್ಯವಸ್ಥೆ ಎಲ್ಲ ಈ ಟ್ಯಾಂಕ್? ಹಾಂ, ಇಲ್ಲಿ ಟ್ಯಾಂಕರ್ ಏನಿದೆ ನೋಡಿ, ಇದು 7000 ಲೀಟ್ರ್ ನೀರು ಹಿಡಿಯುತ್ತೆ. ಓಕೆ, ಟ್ರ್ಯಾಕ್ಟ್ರಲ್ಲಿ ಹಾಕ್ಸ್ಕೊಳ್ತೀನಿ. ಒಂದ್ಸರಿ ಟ್ರ್ಯಾಕ್ಟ್ರಲ್ಲಿ ಲೋಡ್ ಮಾಡಿದ್ರೆ ನಿಮಗೆ 3 ತಿಂಗಳು ಬರುತ್ತೆ. ಸೊ ಇಲ್ಲೊಂದು ನಾನೇ ಇದನ್ನು ಹೋಲ್ ಮಾಡಿ ಇಲ್ಲೊಂದು ನಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ಇಲ್ಲಿ ಬಕೆಟಲ್ಲಿ ತುಂಬಿಸಿ ಅವಳಿಗೆ ಸಫಿಷಿಯಂಟ್, ಏನು ನೀರಿಗೇನು ಕೊರತೆ ಇಲ್ಲ. ಒಂದ್ಸರಿ ನೀವು 1 ಟ್ಯಾಂಕರ್ ಫುಲ್ ಮಾಡಿಬಿಟ್ರೆ 3 ತಿಂಗಳು ಬರುತ್ತೆ.
ಟ್ರಾಕ್ಟರ್ ಅಲ್ಲಿ ಟ್ಯಾಂಕರ್ ಹಾಕ್ಸ್ಕೊಂಡು ಅದಕ್ಕೆ 450 ಒಂದು ಲೋಡಿಗೆ, ಒಂದು ಲೋಡಿಗೆ 450 ರೂಪಾಯಿ ಆಗುತ್ತೆ, ಒಂದು 3 ತಿಂಗಳು ಬರುತ್ತೆ. ಇದು ಇದು ಟ್ಯಾಂಕರ್ನ ಆ್ಯಕ್ಚುಲಿ ಒಬ್ಬರು ಸೇಟು ಹತ್ರ ತಗೊಂಡಿದ್ದು. ಇದು ಟ್ಯಾಂಕರ್ ಹೊಸದು ತಗೊಂಡ್ರೆ ನಿಮಗೆ 15,000 ಆಗುತ್ತೆ. ಓಕೆ. ಇದನ್ನು ಅವ್ರದ್ದು ಸೆಕೆಂಡ್ಸ್, ಅವ್ರು ಯೂಸ್ ಮಾಡಿಬಿಟ್ಟಿದ್ರು. ನಾನು ಲೇಔಟಲ್ಲಿ ಓಡಾಡಬೇಕಾದ್ರೆ ಅಲ್ಲೊಂದು ಕಡೆ ಕಾಣ್ತು. ಮೊದಲು ಬೇರೆ ಟ್ಯಾಂಕರ್, ಮೊದಲು ಸಿಂಟ್ಯಾಕ್ಸ್ ತಗೊಂಡಿದ್ದೆ, 4,000 ಕೊಟ್ಟು ತಗೊಂಡಿದ್ದೆ. ಬಟ್ ಅದ್ರಲ್ಲಿ ನೀರು ಸಾಕಾಗ್ತಿರ್ಲಿಲ್ಲ, ಅದು ಬರೀ 1,000 ಲೀಟ್ರಿದ್ದು ಸಾಕಾಗ್ತಿರ್ಲಿಲ್ಲ ನನಗೆ. ಸೊ ಇವ್ರ ಹತ್ರ ಅದನ್ನ 7,000 ಅಂತ ಹೇಳಿದ್ರು ಸೆಕೆಂಡ್ಸ್. ದುಡ್ಡು ಕೊಟ್ಟಿರಲಿಲ್ಲ, ನಾನು ಫಸ್ಟ್ ಟ್ಯಾಂಕರ್ ತಂದೆ. ಒಂದು 2 ದಿನ ಟೈಮ್ ಕೊಡಿ ಸರ್, ದುಡ್ಡು ಕೊಡ್ತೀನಿ, ನಂದು ಇಂಥ ಕಡೆ ನಾನು ಅಡ್ರೆಸ್, ಅವ್ರ ಮನೆ ಕಾಣುತ್ತೆ ಇದು, ಅಲ್ಲಿ ಇರ್ತೀನಿ, ಒಂದು 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಟ್ಯಾಂಕರ್ನ ಅಲ್ಲಿಂದ ಉರ್ಸ್ಕೊಂಬಂದು ಇಲ್ಲಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೆ. ಹೆಂಗೆ ತಗೊಂಡ್ರಿ? ಉರ್ಸ್ಕೊಂಬಂದಿದ್ದು. ಉರ್ಸ್ಕೊಂಬಂದಿದ್ದು ಖಾಲಿ ಟ್ಯಾಂಕ, ಹಿಂಗೆ ಬೆಂಡ್ ಮಾಡಿ ಹಿಂಗೆ ತಳ್ಕೊಂಬಂದಿದ್ದು. ಎಷ್ಟು ಜನ ಇದು? ಆ್ಯಕ್ಚುಲಿ ತಳ್ಳಲಿಕ್ಕೆ 5 ಜನ ಸೇರ್ಕೊಂಡಿದ್ವಿ. ಅದೇನು ಮಾಡಿದ್ರೆ ನಾವು ತಳ್ಕೊಂಬರ್ಬೇಕಾರೆ ಇವಳು ನೋಡಿದ್ಲು, ಈ ಪಾರ್ವತಿಯಲ್ಲಿ ಮೇಯ್ತಾ ಇದ್ಲು. ಅವಳಿಗೆ ಏನಾಯ್ತು, ಗಾಬರಿ ಆಯ್ತು. ಓ, ನನ್ನನ್ನು ಯಾರೋ ಸೇರ್ಕೊಂಡು ಇದನ್ನ ಅಡಿ ಮಾಡ್ತಾವ್ರೆ, ಇದ್ರಡಿ ನನ್ನ ಓನರ್ನ ಅಡಿ ಮಾಡ್ತಾರಂತ ಹೇಳಿ 5 ಜನನು ಒಂದೇ ಸರಿ 5 ಜನನು ಬೆರೆಸ್ಬಿಟ್ಲು ಸರ್. ನನಗೆ ಒಂದ್ ಕಡೆಯಿಂದ ಖುಷಿ, ನನ್ನ ಹಸು ನನ್ನ ಜೊತೆಗೆ ರಕ್ಷಣೆಗಿದ್ದಾಳೆ ಅಂತ. ಇನ್ನೊಂದ್ ಕಡೆಯಿಂದ ಇವಳ ದೇಶದಿಂದ ನಾನು ಒಬ್ಬನೇ ತರಬೇಕಲ್ಲ ಈಗ ಟ್ಯಾಂಕರ, ಅವ್ರು ಬರ್ಲಿಲ್ಲ. ಮತ್ತೆ ಮತ್ತೆ ನಾ ಹುಡುಗರು ಓಡೋಗ್ಬಿಟ್ರು, ಇವಳು ಬೆರೆಸಿದ್ಲಲ್ಲ, ಇವಳು ಒಂದು 200 ಮೀಟರ್ ದೂರದಲ್ಲಿ ಇದ್ದಾಳೆ. ಈ ಟ್ಯಾಂಕರ್ ನಿಂಗೆ ತಳ್ಕೊಂಬರ್ಬೇಕಾದ್ರೆ ಉರ್ಸ್ಕೊಂಬರ್ತಾ ಇದ್ವಿ ಬೆಂಡ್ ಮಾಡಿ. ಇವಳು ದೂರದಿಂದ ನೋಡಿದವಳು ನನಗೇನು ಅಪಾಯದಲ್ಲಿದ್ದೀನಿ ನಾನು ಅಂತ ಅನ್ಕೊಂಡು, ಆ 4 ಜನ ಹುಡುಗರ್ನ ಇವಳು ಬೆರೆಸ್ಕೊಂಡೆ ಹೋದ್ಲು. ಅವರು ಓಡಬಿಟ್ರು, ಬರ್ಲಿಲ್ಲ. ಆಮೇಲೆ ನನಗೆ ಒಂದ್ ಕಡೆಯಿಂದ ಖುಷಿ, ಒಂಥರ ಭಾವನೆ, ಓ, ನನ್ನ ಹಸು ನೋಡಿ ನನ್ನನ್ನು ಕಾಪಾಡಿದ್ಲ. ಕಷ್ಟದಲ್ಲಿ ಏನು ಇರಲಿಲ್ಲ ನಾನು, ಬಟ್ ಅವಳು ನನ್ನ ಜೊತೆಗೆ ಇದ್ದಾಳಲ್ಲ, ಅವಳು ಭಾವನೆ ಕಂಡು ನನಗೆ ಖುಷಿ. ಇನ್ನೊಂದು ಕಡೆಯಿಂದ ಅಯ್ಯೋ, ನಿನ್ನ ನೀನು ಕಾಪಾಡ್ದನ್ನ ಕಾಪಾಡ್ದೀನಿ, ನಾನು ಒಬ್ಬನೇ ತಗೊಂಡೋಗ್ಬೇಕಲ್ಲ ಅಂತೇಳಿ ಮತ್ತೆ ಒಬ್ಬನೇ ರೋಡಲ್ಲಿ ಹಿಂಗೆ ಸ್ಲೋಕ್ ತಳ್ಕೊಂಬಂದು ಇಲ್ಲಿವರೆಗೆ ತಂದು ಇಲ್ಲಿಂದ ಮತ್ತೆ ಟ್ಯಾಂಕರ್ ಎತ್ತಿ ಹಿಡೀಲಿಕ್ಕೆ ಒಂದು 4 ಜನ ಮತ್ತೆ ಕರೆದಿದ್ದು ಇವಳನ್ನ ಆಚೆ ಓಡಿಸಿ. ಓಕೆ. ಇವಳನ್ನ ಎತ್ತಿ ಮತ್ತೆ ಇದು ಟ್ಯಾಂಕರ್ನ ಎತ್ತಿ ಇಲ್ಲಿಟ್ಟು ಪೈಪ್ ಎಲ್ಲ ಫಿಕ್ಸ್ ಮಾಡಿದೆ. ಸೊ ನೆಕ್ಸ್ಟ್ ಡೇ ಈ ಟ್ಯಾಂಕರ್ನ ಕೊಟ್ಟ ಸೆಟ್ ಒಬ್ರು ಬಂದರು, ಇಮಿಡಿಯೇಟ್ ಬಂದು ನೋಡಿದ್ರು, ಇದೆಲ್ಲ ಶೆಡ್ ಎಲ್ಲ ನೋಡಿದ್ರು, ಹಸು ಎಲ್ಲ ನೋಡಿದ್ರು, ವಿಚಾರಿಸಿದ್ರು ಏನು ಮಾಡ್ತೀವಿ ಅದೆಲ್ಲ ವಿಚಾರಿಸಿದ್ರು. ಅವ್ರಿಗೆ ಏನು ಅನಿಸ್ತೋ ಏನೋ ಖುಷಿ ಆಯಿತು. ಅವ್ರಿಗೆ ಖುಷಿ ಆಯಿತು, ಇದು 7,000 ರೂಪಾಯಿಗೆ ಮಾತಾಡಿದ್ದು, 1 ರೂಪಾಯಿ ಕೊಡಲಿಲ್ಲ ನಾನು, ಒಂದೇ 1 ರೂಪಾಯಿ ದುಡ್ಡು ತಗೊಂಡಿಲ್ಲ ಅವರು. ನಾನು ದುಡ್ಡು ಕೊಡೋಕೆ ರೆಡಿ ಇದ್ದೆ, ಒಂದು 2 ದಿನ ಟೈಮ್ ಕೇಳಿದ್ದೆ, ದುಡ್ಡು ತಗೊಂಡಿಲ್ಲ. ನೀವು ಕೊಟ್ಟಿಲ್ಲ ಅಲ್ಲ, ಅವ್ರು ತಗೊಂಡಿಲ್ಲ, ಅವ್ರು ತಗೊಂಡಿಲ್ಲ. ಬೇಡ ಅಂದ್ರೆ ನೀವು ಕೊಡ್ತಾ ಇದ್ರಿ? ನಾನು ಕೊಡಕ್ಕೆ ರೆಡಿ ಇದ್ದೆ. ಯಾವ್ದು ಫ್ರೀಯಾಗಿ ಎಲ್ಲಾನು ಫ್ರೀಯಾಗಿ ಸಿಕ್ಕಿದೆ ನಿಮಗೆ? ಎಲ್ಲ ಫ್ರೀಯಾಗಿ ಸಿಕ್ಕಿದೆ ನಿಮಗೆ. ಭೂಮಿ ಸಿಕ್ತು ಜೋಳ ಬೆಳ್ಕೊಳಕ್ಕೆ, ಟ್ರ್ಯಾಕ್ಟರ್ ಉತ್ತೆ ಕೊಟ್ಟರು, ಅದಾದ ನಂತರ ಕಾಂಪೌಂಡ್ ಹಾಕಿದ್ದು ನೀವೇ ಮಾಡ್ಕೊಂಡಿದ್ರಿ ಅನ್ಕೊಂಡೆ ನಾನು. ಇಲ್ಲ, ಕಾಂಪೌಂಡ್ ಅವ್ರು ಮಾಡಿದ್ರು. ಏನು ಗೊತ್ತಾ, ಇದು ಬರೀ ಸೈಟ್ ತಗೊಂಡಿದ್ದಾರೆ, ಜಾಗನ ಬಾಡಿಗೆ ತಗೋತಾ ಇದಾರೆ. ಈ ಕಾಂಪೌಂಡ್ ಮತ್ತೆ ಆ ಒಂದು ಕೊಟ್ಟಿಗೆ ತರ ಇದೆಯಲ್ಲ, ಅದೆಲ್ಲ ಇವರೇ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ. ಅಲ್ಲ, ನಾನು ಸಿಗದೈತಿ, ನಾನೇ ಮಾಡ್ಕೊಳ್ತಿದ್ದೆ. ಮಾಡ್ಕೊಳ್ತಿದ್ರಿ? ಆದ್ರೆ ಅದು ಸಿಕ್ಕಿದೆ ಫ್ರೀಯಾಗಿ. ಫ್ರೀಯಾಗಿ ಸಿಕ್ಕಿದೆ ಅಂದ್ರೆ ಸೈಟು ಸಿಕ್ಕಿದೆ. ಸೈಟು ಸಿಕ್ಕಿದೆ. ನಿಮಗೆ ಬೇಕಾದ ಸೆಟಪ್ ಸಿಕ್ಕಿದೆ. ಬೇಕಾದ ಸೆಟಪ್ ಸಿಕ್ಕಿದೆ. ಮತ್ತೆ ಅವ್ರ ದುಡ್ಡು ಇಸ್ಕೊಂತಾರೆ. ದುಡ್ಡು ಇಸ್ಕೊಂತಿಲ್ಲ, ರೆಂಟ್ ತಗೊಂಡು ಸೇವೆ ಮಾಡ್ತಾ ಇದ್ದಾರೆ. ಅವರು ಇವತ್ತಿನವರೆಗೆ 1 ರೂಪಾಯಿ ರೆಂಟ್ ತಗೊಂಡಿದ್ದಾರೆ. ಅದಾದ ನಂತರ ಟ್ಯಾಂಕ್ ಕೊಟ್ಟರು, ಸೇಟು ಟ್ಯಾಂಕ್ ಒಬ್ರು ಸೇಟು ಕೊಟ್ಟರು. ಅವ್ರು ಕಮರ್ಷಿಯಲ್ ಮೈಂಡ್ ಇರುತ್ತೆ ಸೇಟುಗಳಿಗೆ ಅಲ್ವಾ? ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾರೆ ಅಂದ್ರೆ ಯಾರು ಪುಕ್ಸಾಟೆ ಕೊಡಲ್ಲ. ಇಲ್ಲ, ಅವರಿಗೆ ಕಮರ್ಷಿಯಲ್ ಇದ್ರು ಗೋ ಸೇವೆ ಅಂತ ಬಂದಾಗ ಸೇಟುಗಳನ್ನ ನಾವು ಟಚ್ ಮಾಡೋಕ್ಕಾಗಲ್ಲ. ಅವ್ರದ್ದು 10% ನಾವು ಬರಲ್ಲ ಸರ್. ಬರಲ್ಲ, ಬರಲ್ಲ. ನಾನು ಏನ್ ಸೇವೆ ಮಾಡ್ತೀನಿ, ಸೇಟುಗಳು ಮಾಡೋ 1% ನಾನು ಮಾಡೋಕ್ಕಾಗಲ್ಲ. ಹೌದು, ನೀವು ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಗೋಶಾಲೆಗೆ ಸೇಟುಗಳು ನೋಡ್ಕೊಂಡ್ ತಕ್ಕ ಗೋಶಾಲೆಗೆ ಹೋಗಿ, ಆ ಹಸುಗಳನ್ನ ಅವ್ರು ಕಟ್ಟಲ್ಲ, ಆ ಹಸುಗಳಿಗೆ ಅವ್ರು ಮೂಗ್ದಾರ ಹಾಕಲ್ಲ, ಆ ಹಸುಗಳಿಗೆ ಅವ್ರು ಮೂಕ್ರಾಣಿ ಹಾಕಲ್ಲ. ಕರೆಕ್ಟ್, ಅರ್ಥ ಆಯ್ತಾ? ಗೋ ಸೇವೆ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ಕಲಿಬೇಕು. ಅದಕ್ಕೆ ಅವ್ರು ಅಷ್ಟು ಶ್ರೀಮಂತರ ಇರ್ತಾರೆ ಸರ್. ನಮ್ಮ ರೈತರು ಇದನ್ನ ತಿಳ್ಕೊಬೇಕು. ತಿಳ್ಕೊಬೇಕು. ನೀವು ಗಮನಿಸಿ, ಸೇಟುಗಳು ಯಾವತ್ತೂ ರಿಚ್ ಇರ್ತಾರೆ. ಹೌದು. ಯಾಕೆ ಅಂತ ಹೇಳಿದ್ರೆ ಅವ್ರು ಗೋ ಸೇವೆ ಮಾಡ್ತಾರೆ. ನೀವು ಯಾರಾದ್ರೂ ಒಬ್ಬರನ್ನ ವಿಚಾರಿಸಿ ನೋಡಿ, ಅವರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಪ್ರತಿ ತಿಂಗಳು ಅವರು ದುಡಿದ ದುಡ್ಡಲ್ಲಿ ಇಂತಿಷ್ಟು ಪೋಷಣ ದುಡ್ಡನ್ನ ಗೋ ಸೇವೆಗೆ ಅಂತ ಇರ್ತಾರೆ. ಡೈರೆಕ್ಟ್ ಡೊನೇಟ್. ಗೋ ಒಬ್ರು ಯಾರಾದ್ರೂ ಒಂದು 10 ಎಕರೆ ಪರ್ಚೇಸ್ ಮಾಡಿ ಗೋ ಸೇವೆ ಮಾಡ್ತಾ ಇರ್ತಾರೆ. ಉಳಿದ ಎಲ್ಲಾ ಸೇಟುಗಳು ಅವ್ರಿಗೆ ಡೊನೇಟ್ ಮಾಡ್ತಾ ಇರ್ತಾರೆ. ಪ್ರತಿ ತಿಂಗಳು ಅವ್ರು ದುಡಿದ ಇಂತಿಷ್ಟು ಅಮೌಂಟ್ ಗೋ ಸೇವೆಗೆ ಅಂತ ಇರ್ತಾರೆ. ಅದಕ್ಕೆ ಅವ್ರ ಜೀವನದಲ್ಲಿ ಯಾವತ್ತು ಮೇಲೆ 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 ಹೋಗ್ತಾರೆ. ನೋಡಿ, ಸೇಟುಗಳು ಯಾವತ್ತೂ ರಿಚ್ ಇರ್ತಾರೆ ನಮಗೆ. ಯಾಕೆ? ಸೇಟುಗಳ ಹತ್ರ ಅವ್ರಲ್ಲಿರೋರು ಲೋಕಲ್ ಇರೋರು ಕೆಲ್ಸಕ್ಕೆ ಹೋಗ್ತಾರೆ. ಯಾಕೆ? ನಾವು ಹಸುನ ಚೆನ್ನಾಗಿ ನೋಡ್ಕೋತಿಲ್ಲ, ಅವ್ರು ಹಸು ಚೆನ್ನಾಗಿ ನೋಡ್ಕೊಂಡ್ ಸರ್. ಅವ್ರು ಮಾಡೋ ಬಿಸ್ನೆಸ್ ಅಲ್ಲಿ ಅವ್ರು ಕರೆಕ್ಟ್ ಆಗಿರ್ತಾರೆ. ಕರಾರು ಹಕ್ಕು ಅದ್ರಲ್ಲಿ 1 ರೂಪಾಯಿ ಚೌಕಾಸಿ ಇಲ್ಲ. ಅದೇ ಬೇರೆ ಕಡೆ
ಅವರು ಅದನ್ನ ತೊಡಗಿಸ್ತಾರೆ. ಅವರು ಧರ್ಮ ಧಾರ್ಮಿಕತೆ ಗೋಸೇವೆ ಅಂತ ಬಂದಾಗ ಅವರು ಎಣಸಲ್ಲ ಸರ್, ಅವ್ರು ಹಿಂಗ ನೋಟ್ ಬಂಡ್ಲಿ ಅಂತ ತೆಗಿತಾರೆ, ಹಿಂಗ್ ಕೊಡ್ತಾರ ಅವ್ರು. ಅವ್ರ ಅದನ್ನ ಎಷ್ಟು ನೋಟ್ ಇದೆ ಅಂತ ಅವ್ರು ಎಣಸಲ್ಲ ಗೋಸೇವೆ ಅಂತ ಬಂದಾಗ. ಅದಕ್ಕೆ ಅವ್ರ ಜೀವನದಲ್ಲಿ ಅಷ್ಟು ಮೇಲೆ ಮೇಲೆ ಹೋಗ್ತಾರೆ. ನಮ್ಮ ರಾಜ್ಯದಲ್ಲಿ ಅಥವಾ ಬೇರೆ ಯಾರೇ ರೈತರು ಹಸು ಸಹ ಒಂದ್ ಎರಡು ಮೂರು ಹಸು ಇಟ್ಕೊಂಡಿರ್ತಾರೆ, ತುಂಬಾ ಕಷ್ಟದಲ್ಲಿ ಇದೀವಿ ಅಂತಾರಲ್ಲ, ಅವ್ರ ಹಸುವನ್ನ ವ್ಯಾವಹಾರಿಕವಾಗಿ ಥಿಂಕ್ ಮಾಡದೆ ಸೇವಾ ಮನೋಭಾವದಿಂದ ಯಾವತ್ತು ನೋಡ್ತಾರಲ್ಲ ಅವತ್ತು ಅವರು ಮೇಲೆ ಮೇಲೆ ಹೋಗ್ತಾರೆ. ಇದು ವಾಸ್ತವ ಫ್ಯಾಕ್ಟ್. ಅದೇ ಗೊಬ್ಬರ ಒಂದ್ ಲೋಡ್ ಇತ್ತಲ್ಲ, ಒಬ್ಬ ನರ್ಸರ್ ಇವ್ರಿಗೆ ಫ್ರೀಯಾಗಿ ಕೊಟ್ಟೆ, ನಮಗೆ ಯಾರಾದ್ರೂ ಫ್ರೀಯಾಗಿ ಏನಾರು ಕೊಟ್ಟಾಗ ನಾವು ಸಮಾಜಕ್ಕೆ ಏನಾದ್ರು ರಿಟರ್ನ್ ಕೊಡ್ಬೇಕು ಫ್ರೀಯಾಗಿ ಸಿಕ್ಕಿದ್ದೆ ಚಾನ್ಸ್ ಅಂತ ಬಾಚ್ಕೊಳ್ಳೋದಲ್ಲ. ದೇವರು ನಿಮಗೆ ಬೇರೆಯವ್ರ ಕಡೆಯಿಂದ ಒಳ್ಳೇದ್ ಮಾಡಿದಾನೆ ಅಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗಬೇಕು. ಮಾಡಿರೋ ಕೆಲಸ ಅದೊಂದು ಕಾಮನ್ ಸೆನ್ಸ್, ಅದೊಬ್ಬ ಪ್ರತಿಯೊಬ್ಬ ಭಾರತೀಯ ಜವಾಬ್ದಾರಿ. ನಮಗೆ ಸಮಾಜ ಏನಾದ್ರು ಕೊಟ್ಟಾಗ ನಾವು ರಿಟರ್ನ್ ಏನಾದ್ರು ಕೊಡ್ಬೇಕು. ನೀವು ಕೊಟ್ರಲ್ಲ ಫ್ರೀಯಾಗಿ, ಅವ್ರು ಎಂತವ್ರು ಇರ್ತಾರೆ ಅದನ್ನ ನೋಡ್ಬೇಕು ನೀವು. ಹೌದು ಅಲ್ವಾ, ನಿಮಗೆ ಹೆಲ್ಪ್ ಮಾಡಿದವರು ನೀವು ಒಳ್ಳೆಯವರಾಗಿದ್ರೆ ಅವ್ರು ಹೆಲ್ಪ್ ಮಾಡಿದ್ ಒಳ್ಳೇದಾಯ್ತು, ನೀವು ಫ್ರೀಯಾಗಿ ಕೊಟ್ಟಿದ್ದು ನಿಮಗೆ ಒಳ್ಳೇದಾಗ್ಬೇಕದು. ಅಂದ್ರೆ ಅದಕ್ಕೆ ನಾನು ಏನ್ ಮಾಡಿದೆ, ದುಡ್ಡು ಮಾತಾಡಕ್ ಹೋಗಿಲ್ಲ, ಫ್ರೀಯಾಗಿ ಒಂದ್ ಲೋಡ್ ಗೊಬ್ಬರ. ಅದು ದೇಶ ಸಸ್ಯನ ಗೊಬ್ಬರ ಅಂದ್ರೆ ಅದಕ್ಕೆ ಪವರ್ ಬೇರೆ ಜಾಸ್ತಿ ಇರುತ್ತೆ. ದುಡ್ಡಿಗೆ ಕೊಡದಾರೆ ಒಳ್ಳೆ ದುಡ್ಡಿಗೆ ಸೇಲ್ ಮಾಡ್ಬೋದಿತ್ತು. ಯಾರಂತ ನೋಡಿಲ್ಲ, ನರ್ಸರಿ ಅವರು, ನರ್ಸರಿನೂ ಕೂಡ ಒಳ್ಳೆ ಉದ್ದೇಶ. ಏನ್ ಆ ಗಿಡಗಳು ನರ್ಸರಿ ಅಂದ್ರೆ ಕಮರ್ಷಿಯಲ್ ಅಲ್ವಾ ಅಲ್ಲ, ಅವ್ರು ಕಮರ್ಷಿಯಲ್ ಆಗಿ ತಿಂಕ್ ಮಾಡ್ಬೋದು. ನನ್ನ ಥಿಂಕಿಂಗ್ ಸ್ವಲ್ಪ ಬೇರೆ ತರ, ಗಿಡಗಳಿಗೆ ಆಗುತ್ತೆ ಅದು ನಾಲ್ಕು ಜನಕ್ಕೆ ಹೋಗುತ್ತೆ ಅಂತೇಳಿ ಅವ್ರಿಗೆ ಟ್ರ್ಯಾಕ್ಟರ್ ಅವರೇ ಬಂತು. ಒಬ್ಬ ಬಡ ರೈತನ ತೋಟಕ್ಕೆ ಕೊಟ್ಬಿಟ್ಟಿದ್ರು, ತುಂಬಾ ಖುಷಿ ಪಡ್ತಾರೆ. ಅಂದ್ರೆ ಇಲ್ಲಿ ನಿಮಗೆ ಬಡ ರೈತ ಅವ್ನ ಟ್ರ್ಯಾಕ್ಟರ್ಗೆ ತಂದು ತುಂಬಿಕೊಂಡು ಹೋಗೋಷ್ಟು ಅವ್ರಿಗೆ ಇದಿರಲ್ಲ. ಕರೆಕ್ಟ್. ನಾನು ಟ್ರ್ಯಾಕ್ಟರ್ ಇಲ್ಲಿ ಸುತ್ತಮುತ್ತ ಬಡ ರೈತರು ಯಾರಿಲ್ಲ ಸರ್, ಇಲ್ಲಿ ಒಬ್ಬೊಬ್ಬ ನೋಡಿ ಅಲ್ಲಿ ನೋಡಿದ್ರೆ ನಿಮಗೆ ಒಬ್ಬೊಬ್ಬ ರೈತರು 2 ಎಕರೆ ಇದೆ, ಅವ್ರ ಕಷ್ಟದಲ್ಲಿ ಇದ್ರು ಕೂಡ ಜಾಗದ ಬೆಲೆ ಮಿನಿಮಮ್ 3-4 ಕೋಟಿ ಇರ್ತವೆ. ಯಾರು ಬಡ ರೈತರು ಅಂತ ಹತ್ರದಲ್ಲಿ ಯಾರಿಲ್ಲ. ನಾನು ಫ್ರೀಯಾಗಿ ಗೊಬ್ಬರ ಕೊಡೋದು ಬಿಟ್ರೆ ಫ್ರೀಯಾಗಿ ಟ್ರ್ಯಾಕ್ಟರ್ ಲೋಡ್ ಮಾಡಿ ಟ್ರ್ಯಾಕ್ಟರ್ ಬಾಡಿಗೆ ಕೊಟ್ಟು ಕೊಡೋಷ್ಟು ಆ ರೇಂಜ್ಗೆ ಒಳ್ಳೆಯವನೇನಲ್ಲ. ಲಿಮಿಟ್ ತಗೊಂಡೋಗಿ ಫ್ರೀಯಾಗಿ ಅಷ್ಟೇ, ಅಷ್ಟು ಫ್ರೀಯಾಗಿ ಒಂದೊಡ್ಡ ಗೊಬ್ಬರ ಕೊಟ್ಟೆ. ಮತ್ತೆ ಹಾಲನ್ನು ಕೂಡ ಪ್ರತಿದಿನ ಒಬ್ರಿಗಾದ್ರೂ ಫ್ರೀಯಾಗಿ ಕೊಡ್ತಾ ಇರ್ತಿದ್ದೆ. ಗಂಜಲ ಎಲ್ಲ ಏನ್ ಮಾಡ್ತೀರಾ? ಗಂಜಲ ಒಂದು ಬಾಟ್ಲ್ ತುಂಬಿಸಿಟ್ಟು ಫ್ರೀಯಾಗಿ ಎಲ್ರಿಗೂ, ಅಂದ್ರೆ ಗಂಜಲನ ಪೂಜೆಗೆ ಯೂಸ್ ಮಾಡ್ತಾರಲ್ಲ. ಕೆಲವೊಂದು ದಿನ ಹಬ್ಬ ಹರಿದಿನಗಳು ಬಂದಾಗ, ಈ ದೀಪಾವಳಿ ಸಂಕ್ರಾಂತಿ ಈ ತರ ಹಬ್ಬ ಹರಿದಿನಗಳು ಬಂದಾಗ ಜನಗಳು ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಸ್ಟಾಕ್ ಮಾಡಿ ಬಾಟ್ಲಿ ತುಂಬಿಸಿ ಎಲ್ರಿಗೂ ಹಂಗೆ ಕೊಡ್ತೀನಿ. ಗೊಬ್ಬರನು ಕೂಡ ಈ ಲೇಔಟ್ ಒಳಗೆ ಯಾರು ತರಕಾರಿ ಬೆಳೀತಾರೆ, ಯಾರು ಮನೆಯಲ್ಲಿ ಪಾಟ್ಗಳಲ್ಲಿ ಹೂವಿನ ಗಿಡ ಬೆಳೀತಾರೆ, ಅವ್ರಿಗೆಲ್ರಿಗೂ ಫ್ರೀಯಾಗಿ ಅವ್ರು ಬರ್ಬೋದು, ತಗೊಂಡು ಹೋಗ್ಬೋದು. ಇನ್ನ ಬರೋಕ ತಗೊಂಡು ಹೋಗಕ್ಕಾಗಲ್ಲ, ನಂಗೆ ಫೋನ್ ಹಾಕ ನಾನೇ ಪಾಕೆಟ್ಗೆ ತುಂಬಿಸಿ ಅವ್ರ ಮನೆಗೆ ಹೋಗಿ ಹಂಗೆ ಫ್ರೀಯಾಗಿ ಕೊಟ್ಟು ಬರ್ತೀನಿ. ಸಮಾಜ ಸೇವೆ ಎಲ್ಲ ಮಾಡ್ತಿದ್ದೀರಲ್ಲ ಸರ್. ಸಮಾಜ ಸೇವೆ ಅಂತ ಅಲ್ಲ, ಹೋಗಿ ಮನೆ ಕೊಟ್ಬಿಡ್ತಾರೆ. ಡೋರ್ ಡೆಲಿವರಿ? ಡೋರ್ ಡೆಲಿವರಿ ಈ ತರ ಯಾರು ಕೊಡ್ತಾರೆ ಅಂದ್ರೆ, ಅದೇ ಹೇಳ್ದಲ್ಲ, ನಮಗೆ ಯಾರಾದ್ರು ಒಳ್ಳೇದು ರಿಟರ್ನ್ ಸಮಾಜಕ್ಕೆ ಏನಾರು ಅವರಿಗೆ ಮಾಡ್ಬೇಕಂತಲ್ಲ. ಈಗ ನನಗೆ ಈ ಸೈಟ್ ಅನ್ನ ಈ ಜಯರಾಮ ರೆಡ್ಡಿ ಅನ್ನೋರು ಏನು ಫ್ರೀಯಾಗಿ ಕೊಟ್ಟಿದ್ದಾರೆ, ಅವ್ರು ನನಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಅವರಿಗೆ ಫ್ರೀಯಾಗಿ ಕೊಡೋಂಥದ್ದು ಅದು ಅರ್ಥ ಬರಲ್ಲ. ಯಾಕಂದ್ರೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ಪ್ಲಸ್ ಹೆವಿ ರಿಚ್ ಇದ್ದಾರೆ, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಮತ್ತೆ ನಾನು ಮಾಡಿದೆ ಅನ್ನೋ ಕಾರಣಕ್ಕೆ ಅವನು ಮಾಡ್ದ ಅನ್ನೋ ತರ ಬರುತ್ತೆ ಅಲ್ವಾ? ಆ ತರ ಇರಬಾರ್ದು. ನಾನು ಏನು, ನನಗೆ ಗೊತ್ತು ಸಾಕು, ಮತ್ತೆ ದೇವ್ರಿಗೆ ಗೊತ್ತು ಸಾಕು. ನಾನು ಬೇರೆ ಸಮಾಜಕ್ಕೆ ರಿಟರ್ನ್ ಕೊಡ್ತಾ ಇದ್ದೀನಿ. ಏನಿಲ್ಲ ಅಂದ್ರೆ ವಾರಕ್ಕೆ ಒಂದು 2-3 ಜನಕ್ಕಾದ್ರೂ ಫ್ರೀಯಾಗಿ ಹಾಲು ಕೊಡ್ತೀನಿ. ಅಂದ್ರೆ ಆ ಹಾಲಿಗೆ ಏನಿಲ್ಲ, ನಿಮಗೆ ಮಾರಿದ್ರೆ 1 ಲೀಟರ್ 100 ರೂಪಾಯಿ ಇದೆ, ಆದ್ರೂ ನಾನು ವಾರಕ್ಕೆ ಒಂದು 2-3 ಜನಕ್ಕಾದ್ರೂ ಫ್ರೀಯಾಗಿ ಕೊಡ್ತೀನಿ. ಏನೇನಾಗುತ್ತೆ, ಈ ಸಗಣಿ ಗಂಜಲೆಲ್ಲ ಫ್ರೀಯೇ ಬಿಡಿ, ಬಟ್ ಹಾಲು ಯಾರಿಗಾದ್ರೂ ಅಂದ್ರೆ ಹಾಲು ಫ್ರೀಯಾಗಿ ಕೊಡುವಾಗ ನೋಡ್ತೀನಿ. ಅವ್ರು ಬಡವರ ಈಗ ತುಂಬಾ ಹೆಸರು ಹೇಳಲ್ಲ ಅಂತ, ಲೇಔಟ್ ಅಲ್ಲಿ ಕೆಲವರು ತುಂಬಾ ಕಷ್ಟದಲ್ಲಿ ಇರ್ತಾರಲ್ಲ, ಅವರಿಗೆ ಫ್ರೀಯಾಗಿ ಹೋಗಿ ಕೊಟ್ಟು ಬರ್ತೀನಿ. ಹೌದು, ಹಂಗೆ ತುಂಬಾ ಒಳ್ಳೆ ಕೆಲಸ. ಅದು A2 ಮಿಲ್ಕ್ ಕೊಡ್ತಾ ಇದ್ದೀರಾ, ಅವ್ರಿಗಿನ್ನು ತುಂಬಾ ಒಳ್ಳೆ ಪೌಷ್ಟಿಕಾಂಶ ಆಹಾರಗಳನ್ನೇ ಕೊಡ್ತಾ ಇದ್ದೀರಾ ನೀವು. ಇಲ್ಲ, ಮೇಯ್ನ್ ಆಗಿ ನನ್ನ ಕಡೆ ಒಂದು ಏನು ಪಾಯಿಂಟ್ ಅಂದ್ರೆ, ನನಗೆ ಇದರಿಂದ ಸಿಗ್ತಕ್ಕಂತ ಮುಖ್ಯ ಲಾಭ ನೆಮ್ಮದಿ, ಖುಷಿ. ನಾನು ಕಷ್ಟದಲ್ಲಿದ್ದಾಗ ಇವಳು ಬಂದು ನನ್ನನ್ನು ರಕ್ಷಣೆ ಮಾಡ್ತಾಳೆ ಅಂದ್ರೆ ಅದೊಂದು ಹೆಮ್ಮೆ. ಮನುಷ್ಯರು ರಕ್ಷಣೆ ಮಾಡ್ಲಿ, ನಿಮ್ಮಿಂದ ಏನು ಲಾಭ ಇಲ್ಲ ಅಂದ್ರೆ ಯಾರು ರಕ್ಷಣೆ ಮಾಡಲ್ಲ ಮನುಷ್ಯರು. ನೀವು ಕಷ್ಟದಲ್ಲಿದ್ದಾಗ ರಕ್ಷಣೆ ಮಾಡ್ಬೇಕು ಅಂದಾಗ ಯೋಚಿಸ್ತಾರೆ, ಇವನಿಂದ ನನಗೇನು ಲಾಭ ಇದೆ ಅಲ್ವಾ, ಆ ಥರ ಯೋಚಿಸ್ತಾರೆ. ಬಟ್ ಇವಳು ಹಂಗಲ್ಲ, ಇವಳಿಗೆ ನಾನು ಎಷ್ಟೇ ಏನೇ ಮಾಡಿದ್ರು ಹೊಡೆಯಲ್ಲ ನಾನು, ಬಟ್ ಹೊಡೆದ್ರು ಕೂಡ ಇವಳು ನನ್ನನ್ನು ರಕ್ಷಣೆ ಮಾಡೋದೇ ಇವಳು ಬಿಡಲ್ಲ, ನಮ್ಮನ್ನು ಕಾಪಾಡ್ತಾಳೆ. ಇವರಿಗಿರೋ ಭಾವನೆಗಳು ಮನಸ್ಸಿಗೆ, ಅದಕ್ಕೆ ನಾನು ಇವು ಪ್ರಾಣಿಗಳ ಜೊತೆ ಇರಕ್ಕೆ ಇಷ್ಟಪಡ್ತೀನಿ, ಅದರಲ್ಲೂ ದೇಸಿ ಹಸುಗಳ ಜೊತೆ ಇರಕ್ಕೆ ಇಷ್ಟಪಡ್ತೀನಿ. ನೀವು ದೇಸಿ ಹಸು ಇಷ್ಟಪಡ್ತಿರೋರು ಮೊದಲು ಯಾಕೆ ಹೆಚ್ಎಫ್ ತಂದ್ರಿ? ಯಾಕೆಂದ್ರೆ ಒಂದು, ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದೆ ಏನಂದ್ರೆ, ಫಸ್ಟ್ ನನಗೆ ಬಜೆಟ್ ಅಲ್ಲ, ಬಜೆಟ್ ನಾನು ದೇಸಿ ಹಸು ಬೇಕಂದ್ರೆ ನಾನು ಏನಾರು ಮಾಡ್ತಿದ್ದೆ, ಬಿಡ್ತಿರ್ಲಿಲ್ಲ. ಫಸ್ಟ್ ಸೆಟಪ್ ಮಾಡ್ಬೇಕು ನೀವು, ಫಸ್ಟ್ ಏನು ಟ್ರಯಲ್ ಅಂಡ್ ಎರರ್ ಮೆಥಡ್. ಕರೆಕ್ಟ್. ನೀವು ಡೈರೆಕ್ಟಾಗಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಡೈರೆಕ್ಟ್ ರಿಸ್ಕಿಗೆ ಇಳಿಲ್ಲ ಮುಂಚೆ, ಸ್ವಲ್ಪ
ಎನ್ವಿರಾನ್ಮೆಂಟ್ ಜಾಗ ಅನುಭವ ಹುಲ್ಲು ಆ ಪ್ರಯೋಗಗಳೆಲ್ಲ ಹೆಚ್ ಎಫ್ ಎಸ್ ಜೆರ್ಸಿ ಮೇಲಾಯ್ತು. ಹುಲ್ಲು ಸಿಗುತ್ತಾ ತಮಿಳ್ನಾಡಿಂದ ಹುಲ್ಲು ತರಕಾಗತ್ತಾ, ನನ್ನ ಕೈಲಿ ತರತಾಕತ್ತಿದ್ಯಾ, ಆ ಹುಲ್ಲು ಇವು ತಿಂತಾವ, ಜೋಳ ಬೆಳಿಲಿಕ್ಕಾಗತ್ತಾ ತಿಂತಾವ, ಹಿಂಡಿಗಳ ಸರೌಂಡಿಂಗ್ ಅಲ್ಲಿ ಎಲ್ಲಿ ಸಿಗುತ್ತೆ ಹುಲ್ಲು, ಎಲ್ಲಿ ಸಿಗುತ್ತೆ ಹಾಲು, ನನಗೆ ಎಕ್ಸಸ್ ಹತ್ರ ಸೇಲ್ ಎಲ್ಲಿ ಮಾಡಬೇಕು, ಅದೆಲ್ಲ ಪ್ರಯೋಗಗಳು ಜೆರ್ಸಿ ಹಸುವಲಾಯಿತು. ಒಂದ್ಸರಿ ನನಗೆಲ್ಲ ಕನ್ಫರ್ಮ್ ಆಯಿತು, ಸೆಟ್ ಆದೆ, ಧೈರ್ಯ ಬಂತು, ಡೈರೆಕ್ಟಾಗಿ ಇದಕ್ಕೆ ದೇಸಿ ಹಸು. ಅದರಲ್ಲಿ ನನಗೆ ಸ್ವಲ್ಪ ಗೀರ್ ಮೇಲೆ ಒಲವು ಜಾಸ್ತಿ ಇದ್ದಿದ್ದು, ಇದನ್ನು ಖರೀದಿ ಮಾಡಿದ್ದು. ಓಕೆ ಸರ್, ಓಕೆ. ನೀವು ಮೂಲತಃ ಉಡುಪಿ ಕಡೆಯವರು? ಹಾಂ, ದಕ್ಷಿಣ ಕನ್ನಡ. ಅಲ್ಲಿ ಯಾವ ಹಸು ಇರುತ್ತೆ, ದೇಸಿ ಹಸು? ಅಲ್ಲಿ ಎಲ್ಲ ಹಸುಗಳಿದ್ದಾವೆ. ನಾನು ಧರ್ಮಸ್ಥಳದ ಹತ್ರ ಉಜ್ರೆ ಅಂತೇಳಿ ಅಲ್ಲಿ ಒಂದು ಸಿದ್ಧವನ ಅಂತ ಗುರುಕುಲದಲ್ಲಿ ಓದಿದ್ದು, ಅಲ್ಲೂ ಕೂಡ ಹಸುಗಳಿದ್ದವು. ಮತ್ತು ನಿಮಗೆ ಧರ್ಮಸ್ಥಳದಲ್ಲಿ ಎಲ್ಲ ಹಸುಗಳಿದ್ದಾವೆ. ಧರ್ಮಸ್ಥಳದಲ್ಲಿ ನಿಮಗೆ ಕಾಂಕ್ರೇಜಿಂದ ಹಿಡಿದು ಗಿರ್, ಮಲ್ನಾಡ್ ಗಿಡ್ಡ, ಹಳ್ಳಿಕಾರು, ಮತ್ತೆ ಪುಂಗನೂರು, ಹೆಚ್ ಎಫ್, ಜೆರ್ಸಿ ಎಲ್ಲ ಇದ್ದಾವೆ. ಅವರು ಅಲ್ಲಿ ನಿಮಗೆ ಗೋಸೇವೆ ದೃಷ್ಟಿಯಿಂದ ದೇಸಿ ಹಸುಗಳಿದ್ದಾವೆ, ಮತ್ತೆ ಲಕ್ಷಾಂತರ ಭಕ್ತರು ಬರೋದ್ರಿಂದ ಹಾಲಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಹೆಚ್ ಎಫ್ ಕೂಡ ಬೇಕಾಗುತ್ತೆ. ಹಂಗಾಗಿ ಅಲ್ಲಿ ಎಲ್ಲ ಹಸುಗಳನ್ನ ನೋಡಿ ಅನುಭವ ಇತ್ತು. ನನಗೆ ದೇಸಿ ಹಸುಗಳ ಮೇಲೆ ಒಲವಿತ್ತು. ನೀವು ನಿಮಗೆ ಮೊದಲೇ ಅನುಭವ ಇದ್ದಿದ್ರಿಂದ ನೀವು ಧರ್ಮಸ್ಥಳಕ್ಕೆ ಹೋಗಿದ್ದು? ಅಲ್ಲಿ ನನಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಸ್ವಲ್ಪ ಭಕ್ತಿ. ಇವಳನ್ನ ತಂದಾಗ ತಂದ ದಿನ ಸ್ವಲ್ಪ ಕಷ್ಟ ಆಗಿತ್ತು. ತಂದ ದಿನ ಇವಳು ಕರು ಹಾಕಿ ನಾಲ್ಕು ದಿನ, ಒಂದು ವಾರ ಆಗಿದೆ ಅಷ್ಟೇ ಬಾಣಂತಿ. ತಂದ ದಿನ ಕಷ್ಟ ಆಗಿತ್ತು. ತಂದು ಅಂದರೆ ಫುಡ್ ಏನು ತಿಂತಿರ್ಲಿಲ್ಲ, ವೆದರ್ ಚೇಂಜ್ ಆಗಿದ್ದಕ್ಕೆ. ನಂಗೆ ಆವಾಗ ನಾನು ನೆನೆಸ್ಕೊಂಡಿದ್ದು ದೇವ್ರನ್ನ, ಅಂದರೆ ನೆನೆಸ್ಕೊಂಡೆ ಒಂದ್ಸರಿ ಮನಸ್ಸಲ್ಲಿ. ಆವಾಗ ಅವತ್ತಿಂದ ಇವತ್ತಿನವರೆಗೂ ಒಂದು ದಿನ ನನಗೆ ಸಮಸ್ಯೆ ಇಲ್ಲ, ಸಮಸ್ಯೆ ಆಗಿಲ್ಲ. ಎಲ್ಲೇ ಹೋದ್ರು ಸಂಜೆ ಮನೆಗೆ ಬರ್ತಿದ್ಲು. ಆಮೇಲೆ ಟ್ರ್ಯಾಕರ್ ಹಾಕಿದೆ ಬಿಡಿ, ಟ್ರ್ಯಾಕರ್ ಇತ್ತು. ಆದರೂ ಒಂದು ಈಗ ಬೆಂಗಳೂರಲ್ಲಿ ನಿಮಗೆ ಕಳ್ಳತನ ಜಾಸ್ತಿ ಆಗುತ್ತೆ ಅಲ್ವಾ, ನೀವೇನೇ ಸೇಫ್ಟಿ ಇದ್ರೂ ಕಳ್ಳತನ ಆಗುತ್ತೆ. ಇವಳನ್ನು ಯಾರು ಟಚ್ಚೇ ಮಾಡಲ್ಲ, ಅಂದರೆ ಅವಳನ್ನ ಹತ್ರ ಹೋಗಕ್ಕೆ ಹೆದರ್ತಾರೆ. ಇವಳು ಜೋರು ಕೂಡ ಇದ್ದಾಳೆ, ಮತ್ತು ದೇವ್ರದ್ದು ಆಶೀರ್ವಾದ ಬೇಕು ರಕ್ಷಣೆಗೆ. ಹಂಗೆ ಅದೊಂದು ಖುಷಿ, ಆ ಸ್ವಾಮಿ ಇವತ್ತಿನವರೆಗೂ ಕೈ ಬಿಟ್ಟಿಲ್ಲ. ತಂದಾಗನೇ ಮೊದಲನೇ ಅವನ್ನ ಸ್ವಾಮಿಗೆ ಅರ್ಪಿಸ್ತೀನಿ ಅನ್ಕೊಂಡಿದ್ದೆ, ಅರ್ಪಿಸಿ ಬಂದೆ. ಮತ್ತೆ ಅದನ್ನ ನೂರಕ್ಕೆ ಒಂದು ಎರಡು ಕಮೆಂಟ್ಸ್ ಏನಂದ್ರೆ ಅದು ಆಕ್ಚುಲಿ ಆ ವಿಡಿಯೋ ಸ್ವಲ್ಪ ಹೆವಿ ವೈರಲ್ ಆಯ್ತು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ. ಗಂಡು ಕರು ಅಲ್ಲ, ಅದಕ್ಕೆ ಬಿಟ್ಟ. ಗಂಡು ಕರು ಆಗಿದ್ದಿದ್ರೆ ನಾನು ಆ ಗಂಡು ಕರು ಇರೋದನ್ನ ಖರೀದಿನೇ ಮಾಡ್ತಿರ್ಲಿಲ್ಲ. ನಾನು ಫಸ್ಟಿಗೆ ಖರೀದಿ ಮಾಡ್ಬೇಕಾದ್ರೆ 20 ಹಸುಗಳ ಶೆಡ್ ಒಳಗೆ ಬಿಟ್ಟಿದ್ದ, ನಿನಗೆ ಯಾವ್ದು ಹಸು ಬೇಕು ಆಯ್ಕೆ ಮಾಡ್ಕೊಂತ. ನಾನು ಹೆಣ್ಣು ಕರು ಇರೋದನ್ನೇ ಆಯ್ಕೆ ಮಾಡ್ಕೊಂಡಿತ್ತು. ಎಲ್ಲ ಹಸುಗೂ ಬಜೆಟ್ 1 ಲಕ್ಷ ಚಿರಿಲ್ಡ್ರನೇ. ನಾನು ಹೆಣ್ಣುಕರ್ನ ಆಯ್ಕೆ ಮಾಡ್ಕೊಂಡು ನನಗೆ ಗಂಡೇ ಬೇಕು ಅಂತ ತಗೊಂಡಿತ್ತು. ಮೊದಲನೇವನು ಗಂಡನ್ನ ದೇವ್ರಿಗೆ ಬಿಟ್ಟೆ. ಇನ್ನು ಈ ಎರಡನೇವನು ಗಂಡು, ನಾನು ಇವಳು ಎರಡನೇ, ಇವಳು ನೆಕ್ಸ್ಟ್ ಫಲ ಹೀಟಿಗೆ ಬಂದಾಗ ನನಗೆ ಎತ್ತು ಜೋಡಿ ಮಾಡಿಸ್ಬೇಕಂತ ಭಾರಿ ಆಸೆ ಇತ್ತು. ಇಂಜೆಕ್ಷನ್ ಕೊಡಿಸ್ಬಾರ್ದು ಅಂತಲೇ ನನ್ನ ಮನಸ್ಸಿದ್ದಿದ್ದು. ಯಾಕೆ ಅಂತೇಳಿದ್ರೆ ಇವುಗಳಿಗೊಂದು ಆಸೆ ಇರುತ್ತೆ, ಭಾವನೆಗಳಿರ್ತವೆ ಮನುಷ್ಯರ ಥರ ಅಲ್ವಾ. ಸೊ ಇವುಗಳು ಎತ್ತು ಜೋಡಿ ಮಾಡಬೇಕು ಅಂತೇಳಿ ನಾನೊಂದು 3 ಕಿಲೋಮೀಟರ್ ದೂರ ಇವಳು ನಡ್ಕೊಳೋದೆ, ಅಲ್ಲೊಂದು ಎತ್ತಿತ್ತು ಹೊಡ್ಕೊಂಡು ಹೋದೆ ಅದು. ಬಟ್ ಯೂಸ್ ಆಗಲಿಲ್ಲ, ಎತ್ತು ಹಾರಲಿಲ್ಲ. ಓಕೆ, ಸೊ ವರ್ಕೌಟ್ ಆಗಿಲ್ಲ. ಪುನಃ ನೆಕ್ಸ್ಟ್ ಹೀಟಿಗೆ ಬಂದಾಗ ಹತ್ತಿರದಲ್ಲಿ ಎಲ್ಲೂ ಎತ್ತಿಲ್ಲ. ಇನ್ನು ಇವಳು ಹೀಟಿಗೆ ಬಂದಾಗ ಇವಳನ್ನ ಗಾಡಿಗೆ ಹತ್ಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವು ಸ್ವಲ್ಪ ಜೋರು ಇರ್ತಾವೆ ಆ ಟೈಮಲ್ಲಿ, ಹೀಟಿಗೆ ಬಂದ ಟೈಮಲ್ಲಿ ಇವುಗಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ತುಂಬ ಜೋರು ಇರ್ತವೆ. ಮತ್ತು ನನಗೆ ವಿಧಿ ಇಲ್ಲದೆ ಇಂಜೆಕ್ಷನ್ ಕೊಡಿಸ್ಬೇಕಾಯ್ತು. ಗಿರ್ ಇಂಜೆಕ್ಷನ್ನೇ ಕೊಡಿಸ್ದೆ, ಇನ್ಸಿಮಿನೇಷನ್ ಮಾಡಿಸ್ದೆ. ಅದರಲ್ಲಿ ಗಿರ್ ಇನ್ಸಿಮಿನೇಷನ್ನೇ ಮಾಡಿಸಿದ್ದು, ಗಿರಬೇಕು. ಯಾಕಂದರೆ ಅಂದರೆ ಹೆಣ್ಣು ಬರಲಿ ಬರಲಿ, ಹಾಂ ಅದು ಮಾಡ್ಬೋದಿತ್ತು. ಆ ಇನ್ಸಿಮಿನೇಷನ್ಗೆ ನಿಮಗೆ ಏನು ಅಮೌಂಟ್ ಇದೆ, ಇವುಗಳಿಗೆ ಸ್ವಲ್ಪ ಕಾಸ್ಟ್ಲಿ, 1,000 ಚಿಲ್ಲರೆ. ಹೆಣ್ಣು ಕರು ಹುಟ್ಟಂಗೆ ಇದು ಮಾಡ್ಬೋದಿತ್ತು ಡಾಕ್ಟರ್ ಹತ್ರ ಹೇಳಿ, ದುಡ್ಡು ಹೆಂಗಿದ್ರು ದುಡ್ಡು ಕೊಟ್ಟೆ ಕೊಡ್ತೀನ. ಹೆಣ್ಣು ಕರು ಹುಟ್ಟಂಗೆ ನಾನು ಮಾಡ್ಬೋದಿತ್ತು ಅವ್ರಿಗೆ ಹೇಳಿ. ನಾನು ಅವರಿಗೆ ರ್ಯಾಂಡಮ್ ಆಗಿ ಅದು ಏನು ಬರುತ್ತೆ ನಿಮ್ಮ ಬಾಕ್ಸ್ ಇಂದ ಅದನ್ನು ಕೊಡಿ, ಅದು ಗಂಡಾಗಲಿ ಹೆಣ್ಣಾಗಲಿ, ಅವ್ರು ರ್ಯಾಂಡಮ್ ಆಗಿ ಒಂದು ಹಿಂಗೆ ಇಂಜೆಕ್ಷನ್ ತೆಗೆದ್ರು ಕೊಟ್ಟರು ಡಾಕ್ಟರ್. ನಾನು ಮೊದಲೇ ಹೇಳಿದ್ರೆ ಹೆಣ್ಣು ಕರು ಹಾಕಂಗಿರೋದನ್ನ ಕೊಡಿ ಅಂದ್ರೆ ಅದನ್ನ ಹಾಕೋ, ಅದು ನನಗೆ ಇಷ್ಟ ಇರಲಿಲ್ಲ. ಅದು ತಪ್ಪು ಕೂಡ ಅಲ್ವಾ, ನಮಗೆ ಬೇಕಾಗಿದ್ದ ನಾವು ತಗೊಂಡ್ರೆ ಅದು ಪ್ರಕೃತಿಗೆ ವಿರುದ್ಧವಾಗಿ ಹೋದಂಗೆ. ನನಗೆ ಇಷ್ಟ ಇಲ್ಲ, ನನಗೆ ಗಂಡಾಗಲಿ ಹೆಣ್ಣಾಗಲಿ ಕೊಡಿ ಅಂದ್ರು, ಕೊಡಿ ಅಂತ ಹೇಳಿದೆ. ಅದು ಇಂಜೆಕ್ಷನ್ ಕೊಟ್ಟು ಹೋಗಿದ್ರು. ನನ್ನ ಮನಸ್ಸಲ್ಲಿ ನಂಗೆ ಗಂಡೇ ಬೇಕಂತಲೇ ಆಸೆ ಇತ್ತು. ಮತ್ತೆ ಗಂಡ ಹಾಕದ್ಲ, ನಂಗೆ ತುಂಬ ಖುಷಿ. ಭೈರವ ಅಂತ, ಏಯ್ ಪಾರೋ ಪಾರೋ, ನಾವೇನು ಮಾಡಲ್ಲ ಸುಮ್ಮನೆ. ಅದು ಹೆಣ್ಣಾಗಿದ್ರೆ ಇಲ್ಲೇ ಇರ್ತಿತ್ತು ತಾನೇ, ಹೆಣ್ಣಾದ್ರೂ ಗಂಡಾದ್ರೂ ನನ್ನ ಜೊತೆಗೆ ಇರ್ತಿದ್ದೆ. ಈಗ ನೋಡಿ, ಇವನು ನೀವು ವಿಡಿಯೋ ಮಾಡ್ತಾ ಇದ್ದೀರಿ, ಇವನಿಗೆ ಗಂಡು ಹುಟ್ಟಿದಾನೆ, ಇವನು ಕೊನೆವರೆಗೂ ಇವ್ನು ನನ್ನ ಜೊತೆನೆ ಇರ್ತಾನೆ. ಭೈರವ ಇವ್ನು ನನ್ನ ಜೊತೆಗೆ ಇರ್ತಾನೆ. ಇವನಿಂದ ಏನು ಉಪಯೋಗ ನನಗೆ ಬೇಡ. ಇವನು ಆಯಸ್ ಮುಗಿಯವರೆಗೂ ಅಥವಾ ನನ್ನ ಆಯಸ್ ಮುಗಿಯವರೆಗೂ ಯಾವ್ದು ಮೊದಲಾಗುತ್ತೆ ಅಲ್ಲಿವರೆಗೂ ನನ್ನ ಜೊತೆಗೆ ಅವನು ಇರ್ತಾನೆ ಪಕ್ಕ. ಅದು ನಾನು ಏನು ಇದು ಮಾಡಲ್ಲ, ಅಂದ್ರೆ ನನ್ನ ಜವಾಬ್ದಾರಿಲಿ ಅವನು ಇರ್ತಾನೆ, ಅವ್ನು ನಾನು ನೋಡ್ಕೊಂತೀನಿ. ಭೈರವ
ಭೈರವ ಯಾವಾಗ ಹುಟ್ಟಿದ್ದು? ಅವ್ನು ಮೊನ್ನೆ ಸಂಕ್ರಾಂತಿ ದಿನ. ಸಂಕ್ರಾಂತಿ ದಿನಾನೆ? ಸಂಕ್ರಾಂತಿ ಏನು ಅಷ್ಟೊಂದು ಅದೃಷ್ಟ ತಗೊಬಂದಿದ್ದಾನೆ ಹುಟ್ಟಿದ್ದಾನೆ. ಇನ್ನಂದ್ರೆ ಆವರೇಜ್ ಆಗಿ 280-285 ದಿನದೊಳಗಡೆ ಕರು ಹಾಕಬೇಕು ಫಲ ನಿಂತ ಮೇಲೆ. ನೋಡಿ, ಏಪ್ರಿಲ್ 1ನೇ ತಾರೀಕು ಇವಳಿಗೆ ಇಂಜೆಕ್ಷನ್ ಕೊಡಿಸಿದ್ದು. ಓಕೆ, ಜನವರಿ 1ಕ್ಕೆ 9 ತಿಂಗಳು ಕಂಪ್ಲೀಟ್ ಆಗುತ್ತೆ. ಅಂದರೆ 9 × 3 = 27, 270 ದಿನ ಪ್ಲಸ್ 5 ದಿನ ಎಕ್ಸ್ಟ್ರಾ, ಯಾಕಂದರೆ 31 ದಿನ ಇರುತ್ತೆ ಕೆಲವೊಂದು ತಿಂಗಳಲ್ಲಿ. ಸೊ ಆ 5 ದಿನ ಎಕ್ಸ್ಟ್ರಾ 275 ಪ್ಲಸ್ ಸಂಕ್ರಾಂತಿವರೆಗೆ 15 ದಿನ ಎಷ್ಟಾಯಿತು? 290 ದಿನ. 285 ದಿನದೊಳಗೆ ಹಾಕಬೇಕು ಕರುಗಳು. ಆವರೇಜ್ 280-85 ಹೆಲ್ದಿಯಾಗಿರೋ ಹಸುಗಳು ಹಾಕೋದು. ಸರಿ, 5 ದಿನ ಎಕ್ಸ್ಟ್ರಾ ತಗೊಂಡಿದ್ದಾಳೆ ಇವಳು, ತಗೊಂಡು ಸಂಕ್ರಾಂತಿ ದಿನ ಕರು ಹಾಕಿದಾಳೆ. ಅದು ಏನು ಅವಳಾಗಿ ಅವಳೇ ಡಿಸೈಡ್ ಮಾಡ್ಕೊಂಡಿದ್ಲು ಗೊತ್ತಿಲ್ಲ, ಎಲ್ಲ ದೇವ್ರದ್ದು. ಇದು ಸಂಕ್ರಾಂತಿ ದಿನ ಕರು ಹಾಕಿದಾಳೆ. ಸಂಕ್ರಾಂತಿ ದಿನ ಕರೆಕ್ಟ್ ಆಗಿ ನನಗೆ ಫೋನ್ ಮಾಡಿದಾಗ್ಲೂ ನೀವು, ನಾನು ನಿಮಗೆ ಫೋನ್ ಮಾಡಿದಾಗ್ಲೂ ನಾಳೆ ನಡೀದು ಅಂತ ತಂದಿದ್ರಿ. ನೀವು ನನಗೆ ಒಂದು 10 ದಿನದಿಂದ ಮಾಡ್ಸಿರಿ, ಇನ್ನೊಂದು 2 ದಿನದಲ್ಲಿ ಹಾಕುತ್ತೆ, 2 ದಿನದಲ್ಲಿ ಹಾಕಿದ್ದು ನಾನು ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ನ. 285 ದಿನದೊಳಗೆ ಹಾಕಬೇಕು ಅಂತೇಳಿ. ಸೊ 200 ನೀವು ಹೇಳಿದಾಗ 2 ದಿನದಲ್ಲಿ ಹಾಕ್ತಾಳೆ ಅಂತೇಳಿ 10 ದಿನ ಹೋಯ್ತು. ಸೊ ಸಂಕ್ರಾಂತಿ ದಿನ ಸಂಜೆ ಹಾಕಿದಾಳೆ, ಆರಾಮಾಗಿ ಕರು ಹಾಕಿದಾಳೆ, ಮಲ್ಕೊಂಡೆ ಹಾಕಿದ್ದು, ಮಲ್ಗದಲ್ಲೇ ಕರು ಹಾಕಿದಾಳೆ, ಏನು ಕಷ್ಟ ಆಗಿಲ್ಲ. ಆದ್ರೂ ನಾನು ಚೂರು ಲೈಟಾಗಿ ಭಯ ಆಗಿ ಡಾಕ್ಟರ್ ಬರ ಕೇಳಿದ್ದೆ ಸಂಕ್ರಾಂತಿ ದಿನ ಮಧ್ಯಾಹ್ನ, ಸರ್ ಡೇಟ್ ಆಗಿದೆ, ಚೂರು ಚೆಕ್ ಮಾಡಿ, ನನಗೆ ಭಯ ಆಗುತ್ತೆ ಅಂತೇಳಿ. ಧೈರ್ಯ ಇತ್ತು, ಆದರೂ ಒಂಥರ ಏನು ಗೊತ್ತಾ, ನೆಗ್ಲೆಕ್ಟ್ ಮಾಡಬಾರ್ದು ಅವುಗಳಿಗೆ ಸಮಸ್ಯೆ ಆದರೆ ಅಲ್ವಾ, ಅವಳಿಗೆ ನೋವಾಗುತ್ತೆ ಅಂತ. ಇಷ್ಟೊಂದು ಧೈರ್ಯ ಬರೋಕೆ ಏನು ಕಾರಣ? ಡಾಕ್ಟ್ರು ಬೇಡಕ್ಕೆ ಬೇಡ, ಓಕೆ ಹೇಳೋಣ ಒಂದು ಮಾತು ಡಾಕ್ಟ್ರಿಗೂ ಅಂತ ಅನ್ಕೊಂಡಿದ್ದ ಕಾರಣ? ಕರು ಇಲ್ಲ, ಗರ್ಭವ ಇತ್ತ, ಕರು ಬರುತ್ತೆ ಕ್ಲೀನಾಗಿ ಅಂತ. ಅದು ನನಗೆ ಅನುಭವ ಇತ್ತು. ಅಲ್ಲ, ಮೊದಲು ಹೆಂಗಿತ್ತು? ಭೀಷ್ಮ ಅಲ್ಲಿ ಹುಟ್ಟಿದ್ದ? ಭೀಷ್ಮ ಅಲ್ಲಿ ಹುಟ್ಟಿ. ಅದಕ್ಕೆ ಮೊದಲು ನಾನು ಚಿಕ್ಕ ಇರ್ಬೇಕಾದ್ರೆ ನಾನು ಒಬ್ರ ಮನೇಲಿ ಓದ್ಲಿಕ್ಕಿದ್ದೆ, ನಮ್ಮ ದೊಡ್ಡಮ್ಮನ ಮನೇಲಿ. ಓಕೆ, ಅವರು ಶ್ರೀಮತಿ ಜಯಲೀಲ ನಾಗೇಂದ್ರ ಕುಮಾರ್ ಅಂತೇಳಿ, ಅವ್ರ ಮನೇಲಿ 11 ವರ್ಷ ಓದ್ಲಿಕ್ಕಿದ್ದೆ. ಅವ್ರ ಮನೇಲಿ ಹಸುಗಳಿದ್ವು, ಅವಾಗಿಂದ ನನಗೆ ಹಸುಗಳಂದ್ರೆ ಖುಷಿ. ಅದು ನೋಡ್ತಿದ್ದೆ ಕರು ಹಾಕೋ ಟೈಮಲ್ಲಿ, ನಮಗೆ ಗೊತ್ತಾಗುತ್ತಲ್ಲ ಆ ದಿನ ಹಗಲು ರಾತ್ರಿ ಅವಳ ಜೊತೆಗಿದ್ದಷ್ಟು ಒಳ್ಳೇದು ಟೈಮ್ ಆಗಿದ್ದರಿಂದ. ಸೊ ಸಂಜೆ ಹೊತ್ತಿಗೆ ಕರು ಹಾಕಿದ್ಲು. ಅದು ನಾನು ಡಾಕ್ಟ್ರನ್ನೂ ಕರೆದಿದ್ದು ಮಧ್ಯಾಹ್ನ, ಯಾಕಂದರೆ ಕರು ಇನ್ನೂ ಹಾಕಿಲ್ಲ, ಏನಾದ್ರು ಸಮಸ್ಯೆ ಇದೆ ಚೆಕ್ ಮಾಡಿ ಅಂದೆ. ಅವ್ರು ಬಂದು ನೋಡಿದ್ರು, ಇಲ್ಲಪ್ಪ ಏನು ಸಮಸ್ಯೆ ಇಲ್ಲ, ಇನ್ನು 2 ದಿನದಲ್ಲಿ ಹಾಕೋತ ಅಂತೇಳಿ ಮಧ್ಯಾಹ್ನ ಹೋದರು. ಮತ್ತು ಆ ದಿನ ಸಂಜೆ ಕರು ಹಾಕಿದಾಳೆ. ಸೊ ಸಂಜೆ ನಾನು ಇಲ್ಲಿ 5 ಗಂಟೆ 10 ನಿಮಿಷ ಕರು ಹಾಕಿದ್ಲು ಈ ಜಾಗದಲ್ಲಿ. ಹಾಂ, ನಾನು ಹಗಲತ್ತು ಹೊರಗೆ ಬಿಡ್ತೀನಿ, ಯಾಕೆಂತೇಳಿದ್ರೆ ಅಂದರೆ ಮಧ್ಯಾಹ್ನದವರೆಗೆ ಅಲ್ಲಿ ನೆರಳಿರುತ್ತೆ ಆ ಮರದ ಕೆಳಗಡೆ, ಮಧ್ಯಾಹ್ನದ ಮೇಲೆ ಇಲ್ಲಿ ನೆರಳಿರುತ್ತೆ ಈ ಶೆಡ್ ಅಡ್ಡ ಬರುತ್ತೆ. ಸೊ ಬಿಸಿಲು ಬೇಕಂದ್ರೆ ಬಿಸಿಲು, ನೆರಳು ಬೇಕಂದ್ರೆ ನೆರಳಲ್ಲಿ ಇರಲಿ ಅಂತ ಇಲ್ಲಿ ಹೊರಗಡೆ ಬಿಟ್ಬಿಟ್ಟಿದ್ನ. ಸೊ ಸಂಜೆ ಒಂದು 5 ಗಂಟೆಗೆ ಕರು ಹಾಕ್ಲಿಕ್ಕೆ ಶುರು ಮಾಡಿದ್ಲು, 5:10 ಕಂಪ್ಲೀಟ್ ಆಯ್ತು. ಕಾಲ ಆಚೆ ಬಂದಿದ್ದು 5 ಗಂಟೆ ಫಸ್ಟ್. ಪೂರ್ತಿ 5:10 ಪೂರ ಹೊರಗೆ ಬಂದು ಅಲ್ಲೇ ಜೊತೆಗೆ ಇದ್ದೆ. ರಪ್ಪ ಕರು ಹಾಕಿದ ತಕ್ಷಣ ಅದು ಕೊಟ್ಟೆ, ಉಚ್ಚ ಕೊಟ್ಟೆ ಏನಿದೆ ರಪ್ಪ ನಾವು ಓಪನ್ ಮಾಡಿದ್ರೆ ಅವಕ್ಕೆ ಉಸಿರಾಡೋಕ್ಕಾಗುತ್ತೆ ಕರುಗಳಿಗೆ ಬೇಗ. ಇಲ್ಲ ಹಸುಗಳಿಗೆ ಓಪನ್ ಮಾಡ್ತವೆ, ನೆಕ್ಕಿ ಅದನ್ನ ಓಪನ್ ಮಾಡ್ತವೆ, ಬಟ್ ಬೇಗ ಓಪನ್ ಮಾಡಿದ್ರೆ ಅವು ಕರುಗೆ ಉಸಿರಾಡೋಕ್ಕಾಗುತ್ತೆ, ಬೇಗ ಚೆನ್ನಾಗಿ ಉಸಿರಾಡೋಕ್ಕಾಗುತ್ತೆ ಅಂತೇಳಿ ಬೇಗ ಅದನ್ನ ಓಪನ್ ಮಾಡಿದೆ. ಎಲ್ಲ ಚೆನ್ನಾಗಾಯ್ತು, ಈಗ ಒಂದು 3-4 ದಿನ ಆಯಿತು. ಓಕೆ, ಅವನಿಗೆ ಭೈರವ ಅಂತ ನಾಮಕರಣನು ಯಾವ ಅವನು ಹುಟ್ಟ ಮುಂಚೆನೆ ಮಾಡಿದ್ದೆ. ಹುಟ್ಟ ಮುಂಚೆನೆ ಮಾಡಿದ್ರ? ನಾನು ಗೊತ್ತಿತ್ತು ಗಂಡು ಅಲ್ಲ, ಗಂಡ ಹುಟ್ಲಿ ಅಂತ ಆಸೆ, ಹುಟ್ಟಿದ್ರೆ ಭೈರವ ಅಂತ ಹೇಳಿ ನಾನೆ. ಅಕಸ್ಮಾತ್ ಹೆಣ್ಣು ಹುಟ್ಬಿಟ್ಟಿದ್ರೆ? ಹೆಣ್ಣು ಹುಟ್ಟಿದ್ರೆ ಹೆಣ್ಣು ಬೇರೆ, ಹೆಣ್ಣು ಹುಟ್ಟಿದ್ರೆ ಡಿಸೈಡ್ ಮಾಡಿರ್ಲಿಲ್ಲ, ಗಂಡು ಹುಟ್ಲಿ ಅಂತ ಆಸೆ ಇತ್ತು, ಹಂಗಾಗಿ ಭೈರವ ಅಂತೇಳಿ ಭೀಷ್ಮನ್ ಬಿಡ್ಬೇಕಾರೆ ಅನ್ಕೊಂಡಿದ್ದೆ. ಒಬ್ಬ ಓದ್ನಲ್ಲಪ್ಪ, ನಂಗೆ ಇನ್ನೊಬ್ಬ ಬೇಕು, ಇನ್ನೊಬ್ಬ ಗಂಡು ಹುಟ್ಟಲಿ ಭೈರವ ಅಂತೇಳಿ. ಓಕೆ ಸರ್, ಓಕೆ. ಭೈರವ ಅಂತ ಹೇಳಿ ಮೊದಲೇ ಮನ್ಸಲ್ಲಿ ಅನ್ಕೊಂಡಿದ್ದೆ, ಓಡ್ತಿದ್ದಂಗೆ ಫುಲ್ ಖುಷಿ. ಭೈರವ ಅಂತಾನೆ ಕರ್ದ, ಭೈರವ ಅಂತಾನೆ ಭೈರವ ನಾಮಕರಣ ಮಾಡಿದಿರಾ? ಓಕೆ ಸರ್, ಇನ್ನ ಈ ಒಂದು ಶೆಡ್ ನಲ್ಲಿ ಪ್ಲಾನ್ ಇದೆಯಾ ಹಸುಗಳು ತಂದು ಇನ್ನೂ ಜಾಸ್ತಿ ಸಾಕ್ಬೋದು? ನೀವು ಹಸುವನ್ನು ಜಾಸ್ತಿ ತಂದಾಗ ಅದು ಹವ್ಯಾಸ ಆಗಲ್ಲ, ಅದು ವೃತ್ತಿ ಆಗ್ಬಿಡುತ್ತೆ. ಮತ್ತೆ ನೀವು ಆ ಕ್ವಾಲಿಟಿ ಟೈಮ್ ಏನು ಕೊಡ್ತೀರಾ ಹಸುಗೆ ಅದು ಕಮ್ಮಿ ಆಗುತ್ತೆ. ಪ್ಲಸ್ ನನಗೆ ಅಲ್ಲಿ ಆಫೀಸ್ ಕೆಲಸ ಬ್ಯಾಲೆನ್ಸ್ ಮಾಡಬೇಕು. ಈ ಸಂಜೆ ಜಸ್ಟ್ 30 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀನಿ ಹಾಲು ಕರೀಲಿಕ್ಕೆ. ಹಸು 2-3 ಆಯ್ತು ಅಂದ್ರೆ 30 ಮಿನಿಟ್ಸ್ ಇರೋದು 1.5 ಗಂಟೆ ಆಗುತ್ತೆ. ಆಫೀಸ್ ಕೆಲಸಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಇನ್ನೂ ಟೈಮ್ ಜಾಸ್ತಿ, ಇದಕ್ಕೂ ಎಕ್ಸಸ್ ಎಕ್ಸ್ಟ್ರಾ ಹಿಡಿಯುತ್ತೆ. ಸೊ ಆಫೀಸ್ ಕೆಲಸಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಸರಿ ತಪ್ಪಾಗುತ್ತೆ. ನಾವು ಏನೇ ಕೆಲಸ ಮಾಡೋದು ನಿಯತ್ತಾಗಿ ಮಾಡ್ಬೇಕಲ್ವ, ದುಡ್ಡು ಮಾಡೋಕ್ಕೋಸ್ಕರ ಹಂಗಿದ ಕೆಲಸ ಅನ್ಯಾಯ ಮಾಡಬಾರ್ದು. ಸೊ ಆಫೀಸ್ ಕೆಲಸಕ್ಕೆ 1% ಕೂಡ ಇಂಪ್ಯಾಕ್ಟ್ ಆಗ್ದಂಗೆ ಹವ್ಯಾಸ ಅಂತಾನೆ ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸ ಏನು ಮಾಡ್ತಾ ಇದ್ದೀನಿ. 2-3 ಕಟ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು, ಬಟ್ ಕ್ವಾಲಿಟಿ ಟೈಮ್ ಹಸುಗಳಿಗೆ ಕೊಡೋಕ್ಕಾಗಲ್ಲ, ಆಫೀಸ್ ಕೆಲಸಕ್ಕೂ ಕೊಡೋಕ್ಕಾಗಲ್ಲ, ಪ್ಲಸ್ ಅದು ಹವ್ಯಾಸ ಆಗಲ್ಲ, ಗೋ ಸೇವೆ ಆಗಲ್ಲ, ಅದು ವ್ಯವಹಾರ ಆಗುತ್ತೆ, ವೃತ್ತಿ ಆಗುತ್ತೆ. ಅದು ಬೇರೆ, ಅದು ನಂದು ಬೇರೆ ವಿಷನ್ ಇದೆ. ಹಸುಗಳನ್ನ ದೊಡ್ಡ ಮಟ್ಟದಲ್ಲಿ ಸಾಕ್ಬೇಕನ್ನೋ ಒಂದು ಆಸೆ ಇದೆ, ಅದು ಬೇರೆ, ಅದು ಮಾಡ್ತೀನಿ. ಅದು ನಾನೇ ಮಾಡ್ಕೋಲ್ಲ, ಅದನ್ನ ಜನ ಇಟ್ಟು ಜನನೂ ಇಡ್ತೀನಿ, ಅದನ್ನ ನಾನು ಮಾಡ್ತೀನಿ ಪ್ಲಸ್ ಜನನೂ ಇಡ್ತೀನಿ. ಆ ಥರ ಮಾಡಬೇಕಂತಕ್ಕಂಥದ್ದು ಒಂದು ಏನು ವಿಷನ್ ಇದೆ.
ಅದು ಸೇವೆ ಥರನೇ. ಅದು ಕೂಡ ನನ್ನ ಮೂಲ ಉದ್ದೇಶ ಅದು ಸೇವೆನೇ ಆಗಿರುತ್ತೆ. ಎಲ್ಲೂ ಕೂಡ ಯಾವ ಆ್ಯಂಗಲಲ್ಲೂ ಕೂಡ ಅದು ಕಮರ್ಷಿಯಲ್ ಆಗಕ್ಕೆ ಬಿಡಲ್ಲ. ಅಂದರೆ ಹಾಲನ್ನು ಸೇಲೆ ಮಾಡ್ಬೋದು, ಮಾಡಲ್ಲ ಅಂತಲ್ಲ, ವ್ಯಾವಹಾರಿಕವಾಗಲ್ಲ. ಅದು ಸೇವಾ ದೃಷ್ಟಿಯಿಂದ ಸಾಕಿ ಬಂದಿರೋ ಹಾಲು ಎಷ್ಟು ದಿನ ಅಷ್ಟು ಕೊಡುತ್ತೆ ಅಷ್ಟು ದಿನ ಆ ಹಾಲನ್ನ ಸೇಲ್ ಮಾಡೋದು ಬಿಟ್ಟರೆ ಕಮರ್ಷಿಯಲ್ ಥಿಂಕಿಂಗ್ ಆಗಿ ದುಡ್ಡು ಮಾಡ್ಬೇಕನ್ನೋ ಅಂಥ ಉದ್ದೇಶ ಇದುವರೆಗೂ ಇಲ್ಲ, ಮುಂದೇನೂ ಇರಲ್ಲ.